ಯೇಸುವಿನ ಅತಿಮುದ್ದಾದ ನಾಮದಲ್ಲಿ ನಾನು ವಂದನೆಯನ್ನು ಸಲ್ಲಿಸ್ತೇನೆ. ದೇವರು ನಮ್ಮನ್ನು ಇಲ್ಲಿವರೆಗೂ ನಡೆಸಿ ಇಲ್ಲಿವರೆಗೂ ಪರಿಪಾಲನೆ ಮಾಡಿ ತಂದಂಥ ವಿಧಗಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಕಲಿತಾ ಇದ್ದಂಥ ವಿಷಯ ಕ್ರಿಸ್ತನ ಎರಡನೇ ಬರೋಣ, ಸೆಕೆಂಡ್ ಕಮಿಂಗ್ ಆಫ್ ಜೀಸಸ್ ಕ್ರೈಸ್ಟ್ ಎನ್ನುವಂಥ ವಿಷಯದಲ್ಲಿ ನಾನು ಮಾತನಾಡ್ತಿದ್ದೆ. ಯೇಸು ಕ್ರಿಸ್ತನು ಬರಲಿಕ್ಕಿರುವಂತಹ ಕಾರ್ಯಗಳು ಅದರ ವಿವರಗಳನ್ನು ನಾನು ಹೇಳ್ತಾ ಇದ್ದೆ. ನಾನು ಕಳೆದ ದಿವಸಗಳಲ್ಲಿ ಮಾತನಾಡ್ತಾ ನಿಲ್ಲಿಸಿದ್ದು ಅಂತ್ಯಕಾಲದಲ್ಲಿ ಸುಳ್ಳು ಪ್ರವಾದಿಗಳು ಎದ್ದು ಬರುತ್ತಾರೆ ಎಂಬ ಲಕ್ಷಣಗಳ ಕುರಿತು ನಾನು ಮಾತನಾಡ್ತಾ ಇದ್ದೆ. ಅದಕ್ಕೆ ಅನೇಕ ಉದಾಹರಣೆಗಳನ್ನು ನಾನು ಕೊಡ್ತಾ ಬಂದೆ. ಕಡೆಯದಾಗಿ ನಾನು ಮಾತನಾಡಿದ್ದು ಇಸ್ರಾಯೇಲರಲ್ಲಿ ಯಹೂದ್ಯರ ಅರಸನಾದ ಯೆಹೋಷಾಫಾಟನು ತಾನು ಪ್ರವಾದಿಗಳಲ್ಲಿ ಯಾರಾದರೂ ಇದ್ದಾರೋ ಎಂಬ ಕೇಳುವಂಥ ಇಸ್ರಾಯೇಲ್ನ ಅರಸನಾದ ಆಹಾಬನು ಮತ್ತು ಯಹೂದ್ಯರ ಅರಸನಾದಂಥ ಯೆಹೋಷಾಫಾಟನು ಅರಾಮ್ಯರಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಹೋಗೋದಕ್ಕೆ ಆಲೋಚನೆ ಕೇಳುವಾಗ 400 ಪ್ರವಾದಿಗಳು ಒಕ್ಕುರಳಿನಿಂದ ಒಂದೇ ಮಾತನ್ನು ಹೇಳಿದ್ರು, ಹೋಗ್ಬೋದು, ಜಯಶಾಲಿಯಾಗಿ ಬರ್ತೀಯಾ ಎಂಬುದಾಗಿ. ಆದರೆ ಯಹೋವನ ಸತ್ಯಪ್ರವಾದಿಯಾಗಿರುವಂಥ ಮಿಕಾಯ ಆತನ ಕುರಿತು ಆಹಾಬನಿಗೆ ಸಂತೋಷ ಇಲ್ಲ. ಕಾರಣ ಅವನು ಇದ್ದಂಗೆ ಹೇಳುವಂಥ ಪ್ರವಾದಿ. ಅವನ ಕುರಿತು ಆಹಾಬನ್ ಹೇಳ್ತಾನೆ, ಓ ಅವನು ಸರಿಯಿಲ್ಲ ಬಿಡ್ರಿ, ಯಾವಾಗಲೂ ನನಗೆ ನೆಗೆಟಿವ್ ಆಗಿ ನಕಾರಾತ್ಮಕವಾದ ಪ್ರವಾದನೇ ಹೇಳ್ತಾನೆ. ಹೌದು, ಕೆಲವೊಮ್ಮೆ ಆಶೀರ್ವಾದಕರವಾದಂಥ ಪ್ರವಾದನೆ ಹೇಳೋದಕ್ಕಿಂತ ತಪ್ಪನ್ನೇ ಹೇಳೋವಂಥ ಕೆಲ ಪ್ರವಾದಿಗಳು ಇರ್ತಾರೆ, ಅದನ್ನು ಅವ್ರನ್ನ ಅವಾಯ್ಡ್ ಮಾಡಿಬಿಡ್ತೀವಿ. ಇಲ್ಲಿ ಆಹಾಬನ್ ಹಾಗೆ ಮಾಡ್ತಾ ಇರೋದು, ಈಸ್ ನಾಟ್ ಕರೆಕ್ಟ್, ಅವನು ಸರಿಯಲ್ಲ, ಯಾವಾಗಲೂ ನನಗೆ ವಿರೋಧಿ, ಅವನು ನನ್ನ ವೈರಿ, ಅವನು ನನಗೆ ವಿರುದ್ಧವಾಗಿಯೇ ಪ್ರವಾದಿಸ್ತಾನೆ ಎಂಬುದಾಗಿ. ಆದರೆ ಯೆಹೋಷಾಫಾಟನು ಅವನನ್ನು ಕರೆಸ್ತಾನೆ. ನೋಡ್ರಿ, ನೀವು ಒಂದು ಅರಸರಗಳ ಪುಸ್ತಕ ಬುಕ್ ಆಫ್ ಫಸ್ಟ್ ಕಿಂಗ್ಸ್ ಚಾಪ್ಟರ್ 22 22 ಅಧ್ಯಾಯ, ಫಸ್ಟ್ ಕಿಂಗ್ಸ್ ಚಾಪ್ಟರ್ 22 ವರ್ಸ್ 10 ಒಂದನೇ ವಾಕ್ಯದಿಂದ 10 ವಾಕ್ಯದವರೆಗೂ ಬೇಕಾದರೆ ನಾನು ಓದಿದ್ದೆ, ಬೇಕಾದರೆ ಓದ್ಬೋದು, ಆವಾಗ ನಿಮಗೊಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. 3 ಇಸ್ರಾಯೇಲರಿಗೂ ಅರಾಮ್ಯರಿಗೂ ಯುದ್ಧ ನಡೆಯಲಿಲ್ಲ. 3 ಯಹೂದ್ಯರ ಅರಸನಾದ ಯೆಹೋಷಾಫಾಟನು ಇಸ್ರಾಯೇಲರ ಅರಸನ ಬಳಿಗೆ ಬಂದನು. ಆಗ ಇಸ್ರಾಯೇಲರ ಅರಸನು ತನ್ನ ಸೇವಕರಿಗೆ, ಗಿಲ್ಯಾದಿನ ರಾಮೋತ್ ಪಟ್ಟಣವು ನಮ್ಮದೆಂದು ನಿಮಗೆ ಗೊತ್ತುಂಟಲ್ಲ, ಅದನ್ನು ಇಷ್ಟರವರೆಗೂ ಅರಾಮ್ಯರ ಅರಸನಿಂದ ತಿರುಗಿ ತೆಗೆದುಕೊಳ್ಳದೆ ಸುಮ್ಮನೆ ಕೂತಿರ್ತೇವೆ ಎಂದು ಹೇಳಿ ಯೆಹೋಷಾಫಾಟನು ಯುದ್ಧ ಮಾಡೋದಕ್ಕಾಗಿ ನೀನು ನಮ್ಮ ಜೊತೆಯಲ್ಲಿ ರಾಮತ್ ಗಿಲ್ಯಾದಿಗೆ ಬರ್ತೀಯೋ ಎಂದು ಕೇಳಲು ಅವನು, ನಾನು, ನೀನು, ನನ್ನ ಜನರು, ನಿನ್ನ ಜನರು, ನನ್ನ ಕುದುರೆಗಳು, ನಿನ್ನ ಕುದುರೆಗಳು ಒಂದೇ ಅಲ್ಲವೋ ಎಂದು ಉತ್ತರ ಕೊಟ್ಟು ಯೆಹೋವನ ಸನ್ನಿಧಾನದಲ್ಲಿ ಈಗ ವಿಚಾರಿಸು ಎಂದು ಇಸ್ರಾಯೇಲ ಅರಸನನ್ನು ಬೇಡಿಕೊಂಡನು. ಆಗ ಇಸ್ರಾಯೇಲರ ಅರಸನು ತನ್ನ ರಾಜ್ಯದಲ್ಲಿದ್ದ ಸುಮಾರು 400 ಪ್ರವಾದಿಗಳನ್ನು ಕೂಡಿಸಿ ಅವರನ್ನು, ನಾನು ರಾಮೋತ್ ಗಿಲ್ಯಾದಿನ ಮೇಲೆ ಯುದ್ಧಕ್ಕಾಗಿ ಹೋಗಬಹುದೋ ಬಾರದೋ ಎಂದು ಕೇಳಲು ಅವರು, ಹೋಗಬಹುದು, ಕರ್ತನು ಅದನ್ನು ಅರಸನ ಕೈಗೆ ಒಪ್ಪಿಸುವನು ಅಂದನು. ನೀವು ಅಂಡರ್ಲೈನ್ ಮಾಡ್ಕೊಳ್ಳೋದು, 400 ಪ್ರವಾದಿಗಳು ಒಕ್ಕುರುಳಿನಿಂದ ಒಂದೇ ಉತ್ತರ ಕೊಟ್ಟರು, ಅರಸನು ಹೋಗಬಹುದು, ಕರ್ತನು ಅದನ್ನು ಅರಸನ ಕೈಗೆ ಒಪ್ಪಿಸುವನು ಅಂದನು. ಆದರೆ ಯೆಹೋಷಾಫಾಟನು ಇಸ್ರಾಯೇಲರ ಅರಸನನ್ನು, ಯೆಹೋವನ ಪ್ರವಾದಿಗಳಲ್ಲಿ ಇವರ ಹೊರತಾಗಿ ನಾವು ವಿಚಾರಿಸಬಹುದಾದಂಥ ಬೇರೆ ಪ್ರವಾದಿ ಯಾರು ಇರುವುದಿಲ್ಲವೋ ಎಂದು ಕೇಳಲು, ನನಗೋಸ್ಕರ ಯೆಹೋವನ ಸನ್ನೆ ವಿಚಾರಿಸಬಲ್ಲವನಾದ ಇನ್ನೊಬ್ಬ ಪ್ರವಾದಿ ಇರ್ತಾನೆ, ಆದರೆ ನಾನು ಅವನನ್ನು ಹಾಗೆ ಮಾಡ್ತೇನೆ, ಅವನು ನನ್ನನ್ನು ಕುರಿತು ಯಾವಾಗಲೂ ಶುಭವಲ್ಲ ಅಶುಭವನ್ನೇ ಮುಂತಿಳಿಸುತ್ತಾನೆ ಎಂದು ಉತ್ತರ ಕೊಟ್ಟನು. ಅದಕ್ಕೆ ಯೆಹೋಷಾಫಾಟನು, ಅರಸನು ಹಾಗನ್ನದಿರಲಿ ಅಂದನು. ಆಗ ಇಸ್ರಾಯೇಲ ಅರಸನು ಒಬ್ಬ ಕಂಚುಕಿಯನ್ನು ಕರೆದು ಅವನಿಗೆ ಬೇಗ ಹೋಗಿ ಇಮ್ಲನ ಮಗನಾದ ಮಿಕಾಯೆಹುವನ್ನು ಕರೆದುಕೊಂಡು ಬಾ ಎಂದು ಆಜ್ಞಾಪಿಸಿದನು. ಇಸ್ರಾಯೇಲರ ಅರಸನು ಯಹೂದ್ಯರ ಅರಸನಾದ ಯೆಹೋಷಾಫಾಟ ರಾಜ ವಸ್ತ್ರಗಳನ್ನು ಧರಿಸಿಕೊಂಡು ಸಮರಿಯ ಪಟ್ಟಣದ ಹೆಬ್ಬಾಗಿಲಿನ ಹತ್ತಿರವಿರುವ ಬಯಲಿನಲ್ಲಿ ತಮ್ಮ ಆಸನಗಳ ಮೇಲೆ ಕೂತ್ಕೊಂಡಿರಲು ಎಲ್ಲ ಪ್ರವಾದಿಗಳು ಅವನ ಮುಂದೆ ಪರವಶರಾಗಿ ಮಾತನಾಡ್ತಾ ಇದ್ದರು. ಆ ಕಾಲದಲ್ಲಿ ಎಲ್ಲ ಪ್ರವಾದಿಗಳು ಆತ್ಮ ಪರವಶರಾಗಿ, ಲಿಸನ್ ಟು ಮೀ, ಈಗ ಪ್ರವಾದಿಗಳ ಗುಂಪಿನಲ್ಲಿ ಹೋದಾಗ
ಎಲ್ಲರೂ ಒಂದೇ ಚಾನೆಲಲ್ಲಿ ಅಥವಾ ಒಂದೇ ರೀತಿಯಲ್ಲಿ ಪ್ರವರ್ತಿಸ್ತಾ ಇರ್ತಾರೆ, ಕನೆಕ್ಟಿವಿಟಿ ಇರುತ್ತೆ. ಲಿಸನ್ ಟು ಮೀ, ಇಲ್ಲಿ ನಾವು ಗಮನ ಇಟ್ಟು ಕೇಳಬೇಕಾದಂಥ ಕೆಲವೊಂದು ಅಂಶಗಳುಂಟು. ಆಹಾಬನು ಮೊದಲದಾಗಿ ಅವನು ಮಾಡಿದ ತಪ್ಪು, ಅನ್ಯ ಜನಾಂಗದ ಸ್ತ್ರೀಯನ್ನು ವಿವಾಹ ಮಾಡಿಕೊಂಡಿದ್ದು. ನಿಮಗೆಲ್ಲರಿಗೂ ಗೊತ್ತು, ಇಸಬೇಲಳು ಮಾಡಿದಂಥ ಕಾರ್ಯ ಸತ್ಯ ಪ್ರವಾದಿಗಳನ್ನು ಕೊಂದು ಹಾಕಿದಳು, ಬಾಲನ ಪ್ರವಾದಿಗಳನ್ನು ಎಬ್ಬಿಸಿದಳು. ಬಾಲನ ಪ್ರವಾದಿಗಳು ಎದುರು ಯಹೋವನ ಯಜ್ಞವೇದಿಗಳನ್ನು ನಾಶ ಮಾಡಿದ್ರು. ಯಹೋವನ ಯಜ್ಞವೇದಿಗಳನ್ನು ನಾಶ ಮಾಡಿದ್ದು, ನಾಶ ಮಾಡಿ ಆ ಕಾಲದಲ್ಲಿ ಏಲಿಯನು ದೇವರ ಸತ್ಯ ಪ್ರವಾದಿಗಳಲ್ಲಿ ಒಬ್ಬನಾಗಿದ್ದನು. ಅದೇ ರೀತಿಯಲ್ಲಿ ಏಲಿಯನಿಗೆ ಗೊತ್ತಿಲ್ಲದೆ ಒಂದು 750 ಪ್ರವಾದಿಗಳನ್ನು ದೇವರು ಸಿದ್ಧ ಮಾಡ್ತಾ ಇದ್ದನು, ಸತ್ಯ ಪ್ರವಾದಿಗಳನ್ನು. ಅದರಲ್ಲೊಬ್ಬ ಮಿಕಾಯೆಹುವು ಒಬ್ಬ ಪ್ರವಾದಿಯಾಗಿದ್ದನು. ಈ 400 ಪ್ರವಾದಿಗಳು ಆತ್ಮ ಪರವಶವಾಗಿ ಅವರು ಅರಸನಿಗೆ ಹೇಳ್ತಾ ಇರುವಂಥ ಮಾತು, ನೀನು ಯುದ್ಧಕ್ಕೆ ಹೋಗ್ಬೋದು, ರಾಮತ್ ಗಿಲ್ಯೋದಿನಲ್ಲಿ ಅರಾಮ್ಯರು ನಿನಗೆ ಶರಣಾಗ್ತಾರೆ, ಅವರು ಸೋಲ್ತಾರೆ, ಆ ಪಟ್ಟಣ ನಿಮ್ಮ ಕೈಗೆ ವಾಪಸ್ಸು ಸಿಗುತ್ತೆ, ಸ್ವಾಧೀನ ಮಾಡ್ಕೊಬೋದು ಅಂತೆಲ್ಲ ಪ್ರವಾದಿಸುವಾಗ ಇಲ್ಲಿ ಒಬ್ಬ ತದ್ವಿರುದ್ಧವಾಗಿ ಪ್ರವಾದಿಸ್ತಾನೆ. ಬಹಳ ವಿಪರ್ಯಾಸ, 400 ಪ್ರವಾದಿಗಳು ಒಂದೇ ರೀತಿ ಪ್ರವಾದನೆ ಮಾಡಿದರು, ಮಿಕಾಯೆಹು ಎಂಬ ಪ್ರವಾದಿ ಮಾತ್ರ ಅವನು ದೇವರಿಂದ ಹೊಂದಿದ ಶಬ್ದವನ್ನು ನುಡಿದನು. ಇವರು ನುಡಿದಿದ್ದಕ್ಕೆಲ್ಲದಕ್ಕಿಂತ ತದ್ವಿರುದ್ಧವಾಗಿತ್ತು. ಅವಾಗ ನಮ್ಗೆ ಆಶ್ಚರ್ಯ ಅನಿಸ್ಬೋದು, ಮೈನಾರಿಟಿ ಒಬ್ಬ ಹೇಳಿದ ಮಾತ್ರ ನಂಬೋದ, 400 ಜನ ಹೇಳೋದು ನಂಬೋದ? ನಾವಾಗಿದ್ರೆ ನಾವೆಲ್ಲರೂ ನಿಶ್ಚಯವಾಗಲೇ 400 ಜನ ಹೇಳಿದರೆ ನಂಬ್ತಾ ಇದ್ವಿ, ಒಬ್ಬನ್ನ ಗೇಲಿ ಮಾಡಿ ಅವನ್ನ ಪಕ್ಕಕ್ಕೆ ತಳ್ಳಿಬಿಡ್ತಿದ್ವಿ. ಹೇ ಹೋಗ್, ನಿನಗೆಲ್ಲ ಭ್ರಮೆ ಇರ್ಬೋದು, 400 ಪ್ರವಾದಿಗಳು ಸುಳ್ಳು ಹೇಳ್ತಾರ ಅಂತ. ಆದರೆ ಇದರ ವಾಸ್ತವ ಏನು ಅಂತ ಗೊತ್ತಾಗಬೇಕಂದ್ರೆ, ನೀವು ಒಂದು ಅರಸರುಗಳ ಪುಸ್ತಕ ಬುಕ್ ಆಫ್ ಫಸ್ಟ್ ಕಿಂಗ್ಸ್ ಚಾಪ್ಟರ್ 22 22ನೇ ಅಧ್ಯಾಯದ 20ನೇ ವಾಕ್ಯದಿಂದ 20th ವರ್ಸಿಂದ 20ನೇ ವಾಕ್ಯದಿಂದ 23ನೇ ವಾಕ್ಯದವರೆಗೂ ಗಮನಿಸಿ. ಅಲ್ಲಿ ನಾವು ಹೀಗೆ ಕಾಣಲಿಕ್ಕೆ ಸಾಧ್ಯ, ಯಹೋವನು ತನ್ನ ಹತ್ತಿರ ನಿಂತಿರುವವರನ್ನು ಆಹಾಬನು ಅತನಾಗಿ ಬೀಳುವಂತೆ ಅವನನ್ನು ರಾಮೋತ್ ಗಿಲ್ಯಾದಿನ ಯುದ್ಧಕ್ಕೆ ಯಾರು ಪ್ರೇರೇಪಿಸುವಿರಿ ಎಂದು ಕೇಳಿದಾಗ ಒಬ್ಬನು ಈ ತರವಾಗಿಯೂ ಇನ್ನೊಬ್ಬನು ಆ ತರವಾಗಿ ಉತ್ತರ ಕೊಟ್ಟರು. ಕಡೆಯಲ್ಲಿ ಒಂದು ಆತ್ಮವು ಯಹೋವನ ಮುಂದೆ ಬಂದು ನಿಂತು. ಲಿಸನ್ ಟು ಮೀ, ಇಲ್ಲಿ ಬಹಳ ಶ್ರದ್ಧೆಯಿಂದ ಗಮನಿಸಬೇಕು, ವಾಕ್ಯವನ್ನು ಗಮನಿಸ್ರಿ. ಈಗ ಯಹೋವನಾದ ದೇವರೇ ಸೈತಾನನನ್ನು ಆತನ ಏಜೆಂಟ್ಗಳನ್ನು ಬರಮಾಡ್ತಾ ಇದ್ದಾನೆ. ಯಹೋವನು ಕೇಳ್ತಾನೆ, ರಾಮೋತ್ ಗಿಲ್ಯಾದಿನ ಯುದ್ಧಕ್ಕೆ ಹೋಗತಕ್ಕಂತೆ ಆಹಾಬನು ಅತನಾಗಿ ಬೀಳುವಂತೆ, ಆಹಾಬನು ಆ ಯುದ್ಧದಲ್ಲಿ ಸಾಯಲ್ಪಡಬೇಕು, ಕೊಲ್ಲಲ್ಪಡಬೇಕು, ಅದಕ್ಕೆ ಅವನು ಯುದ್ಧಕ್ಕೆ ಹೋಗತಕ್ಕಂತೆ ಪ್ರೇರೇಪಿಸುವಂತ ಆತ್ಮ ಯಾರು, ಯಾರ ಕಾರ್ಯ ಮಾಡ್ತೀರಂತ ಕೆಲವೊಮ್ಮೆ ನಾವಿಲ್ಲಿ ಗಮನ ಇಟ್ಕೇಳಬೇಕು. ಪ್ರವಾದನೆ ಎನ್ನುವುದು ನಾವು ಪ್ರವಾದಿಗಳನ್ನೇ ದೇವರು ಮಾಡಿಬಿಡ್ತೀವಿ ಕೆಲವೊಮ್ಮೆ. ದಟ್ ಈಸ್ ರಾಂಗ್, ಭಾಳ ತಪ್ಪು. ನಾನು ಅನೇಕರನ್ನ ಗಮನಿಸಿದ್ದೀನಿ, ಪ್ರವಾದನೆ ಮೇಲೆ ಪ್ರವಾದನೆ, ಪ್ರವಾದಿಗಳ ಮೇಲೆ ಪ್ರವಾದಿಗಳು ಕೇಳ್ತಾನೇ ಇರ್ತಾರೆ, ಆಲೋಚನೆ ಕೇಳ್ತಾನೇ ಇರ್ತಾರೆ. ಕಡೆಗೆ ದೇವರಿಗೆ ಅನಿಸುತ್ತೆ, ಇವರು ನನಗಿಂತ ಹೆಚ್ಚಾಗಿ ಪ್ರವಾದಿಗಳನ್ನೇ ನಂಬ್ತಾರೆ ಅಂತ. ನಮ್ಮಲ್ಲಿ ಕೆಲವರು, ಬಹಳ ಜನ ಇದ್ದಾರೆ ಬಿಡ್ರಿ, ಕೆಲವರಲ್ಲ ಬಹಳ ಜನ ಇದ್ದಾರೆ, ಅವರು ಉಪವಾಸ ಕೂಟ ಆರಾಧನೆ ಪ್ರಾರ್ಥನೆ ವಾಕ್ಯ ಧ್ಯಾನ ಇದಕ್ಕೆ ಹೆಚ್ಚಿನ ಮಹತ್ವ ಕೊಡೋದಿಲ್ಲ. ಒಂದು ಪ್ರವಾದಿ ಬರ್ತಾನೆ ಅಂದರೆ ಅವತ್ತೆಲ್ಲ ಬಿಡುವು ಮಾಡ್ಕೊಂಬಂದ್ಬಿಡ್ತಾರೆ ಅವರು, ಯಾಕಂದರೆ ಆಲೋಚನೆ ಕೇಳಬೇಕು ಅಂತ. ವರ್ಷ ಪೂರ್ತಿಯಾಗಿ ದೇವರ ವಾಕ್ಯದಿಂದ ಆಲೋಚನೆ ಹೇಳ್ತಾನೆ ಇರ್ತೀವಿ, ಆ ಆಲೋಚನೆ ಯಾವುದು ಅವರ ಗಮನಕ್ಕೆ ಬರೋದಿಲ್ಲ. ಅವರ ಆಲೋಚನೆ ಪ್ರವಾದಿ ಹೇಳಬೇಕು. ಸರಿ, ಒಂದು ಪ್ರವಾದಿ ಹೇಳ್ದ, ಎರಡು ಪ್ರವಾದಿ ಹೇಳ್ದ, ಪ್ರವಾದಿಗಳು ಸಾಲ ಹೇಳಿದ್ರು,
ಆದರೂ ಇವರು ತೃಪ್ತಿ ಆಗಲ್ಲ, ಇನ್ನೂ ಕೇಳಬೇಕು, ಇನ್ನೂ ಕೇಳಬೇಕು. ಅಂಥವರನ್ನ ಕುರಿತೇ ಇಲ್ಲಿ ಹೇಳಿರುವಂಥದ್ದು ಬಹಳ ಶ್ರದ್ಧೆಯಿಂದ ಗಮನಿಸ್ರಿ. ದೇವರ ವಾಕ್ಯ ಹೇಳ್ತದೆ, ಯಹೋವ ದೇವರ ಮುಂದೆ ಒಂದು ದುರಾತ್ಮ ಬಂದು ನಿಂತು ಆತನಿಗೆ ನಾನು ಹೋಗಿ ಅವನನ್ನು ಪ್ರೇರೇಪಿಸುವೆನು ಅಂದಿತ್ತು. ಹಾ, ಅವನನ್ನು ಪ್ರೇರೇಪಿಸುವುದು ದುರಾತ್ಮ. ಹೀಗೆ ಹೇಗೆ ಪ್ರೇರೇಪಿಸುವೆ ಎಂದು ಯಹೋವನು ಕೇಳಲು 22ನೇ ವಾಕ್ಯ ಬಹಳ ಇಂಪಾರ್ಟೆಂಟ್, ಬರೆದಿಟ್ಕೊಳ್ರಿ ಅದನ್ನು, ಅದು ಅಂಡರ್ಲೈನ್ ಮಾಡಿಕೊಳ್ರಿ. ನಾನು ಅಸತ್ಯವನ್ನಾಡುವ ಅವನ ಎಲ್ಲ ಪ್ರವಾದಿಗಳಲ್ಲೂ ಸೇರುವೆನು ಎಂದು ಉತ್ತರ ಕೊಟ್ಟಿತ್ತು. ಹಾಗಾದರೆ ಪ್ರವಾದಿಗಳ ಒಳಗಡೆ ದುರಾತ್ಮಗಳು ಸೇರಲ್ಪಡುತ್ತವೆ. ನಾನು ಹೇಳ್ತಾ ಇರೋದಲ್ಲ, ವಾಕ್ಯದಲ್ಲಿ ನಾನು ಹೇಳ್ತಾ ಇದ್ದೀನಿ. ಸ್ವಲ್ಪ ಎಡೆ ಮಾಡಿಕೊಟ್ರೆ ದುರಾತ್ಮನು ಪ್ರವಾದಿಗಳಲ್ಲಿ ಹೋಗಿ ಅಸತ್ಯವನ್ನು ನುಡಿಯುವ, ದ ಸ್ಪಿರಿಟ್ ಆಫ್ ಲೈ ಅಂತ ಕರಿತೀವಿ, ಅಸತ್ಯವನ್ನು ಹಾಡುವ ಆತ್ಮ ಇದು ಒಳಗಡೆ ಹೋಗಿ ನಾನು ಅದನ್ನು ನುಡಿಸ್ತೀನಿ ಅಂತ. ನೋಡ್ರಿ 22ನೇ ವಾಕ್ಯ, ಎಲ್ಲ ಪ್ರವಾದಿಗಳಲ್ಲೂ ಸೇರುವೆನು ಅಂತ ಹೇಳಿ ಉತ್ತರ ಕೊಟ್ಟಿತು. ಆಗ ಆತನ ಅದಕ್ಕೆ ಹೋಗಿ ಅದರಂತೆ ಮಾಡು, ಅವನನ್ನು ಪ್ರೇರೇಪಿಸಿ ಸಫಲನಾಗುವಿ ಅಂದನು, ಸಫಲನಾಗುವಿ ಅಂದನು. ನೋಡು, ಯಹೋವನು ನಿನ್ನ ವಿಷಯದಲ್ಲಿ ಕೇಳು ನುಡಿದ ನಿನ್ನ ಎಲ್ಲ ಪ್ರವಾದಿಗಳಲ್ಲಿ ಅಸತ್ಯವನ್ನಾಡುವ ಆತ್ಮನು ಕಳಿಸಿದ್ದಾನೆ ಎಂದು ಹೇಳಿದನು. ಅಸತ್ಯವನ್ನು ಹಾಡುವ ಆತ್ಮ, ಲೈಯಿಂಗ್ ಸ್ಪಿರಿಟ್, ದ ಸ್ಪಿರಿಟ್ ಆಫ್ ಲೈ, ಸುಳ್ಳನ್ನು ಹಾಡಿಸುವಂಥದ್ದು ಯಾರು ಅನುಮತಿ ಕೊಟ್ಟಿದ್ದು? ಸಮ್ಟೈಮ್ಸ್ ಗಾಡ್ ವಿಲ್ ಪರ್ಮಿಟ್. ನಾನು ಸುಮಾರು ಜನರಿಗೆ ಎಚ್ಚರಿಕೆ ಕೊಟ್ಟಿದ್ದೀನಿ, ಅಲ್ಲಿ ಇಲ್ಲಿ ಹೋಗಿ ಆಲೋಚನೆಗಳನ್ನು ಕೇಳೋದಕ್ಕೆ ಹೋಗ್ತಾರೆ, ಅಲ್ಲಿ ಇಲ್ಲಿ ಮನೆ ಮನೆಗಳಲ್ಲಿ ಹೋಗಿ ಸುಳ್ಳಾದ ಪ್ರವಚನಗಳನ್ನು ಮಾಡೋರು ಇದ್ದಾರೆ. ನನ್ನ ಹತ್ರ ಅನೇಕ ಕಂಪ್ಲೇಂಟ್ಸ್ ಬರುತ್ತೆ. ಐ ಸೇ, ನಾವು ಬಹಿರಂಗವಾಗಿ ಇಷ್ಟು ಕ್ಲೀನಾಗಿ ಓಪನ್ ಆಗಿ ಸಭೆಯಲ್ಲಿ ನಾವು ಇಷ್ಟೆಲ್ಲ ಎಚ್ಚರಿಕೆ ಕೊಟ್ಟ ಮೇಲೂ ನೀವು ಆ ಎಚ್ಚರಿಕೆಯನ್ನು ಪಾಲಿಸದೆ, ದೇವರ ವಾಕ್ಯಕ್ಕೋ ದೇವದಾಸರ ಮಾತಿಗೋ ಬೆಲೆ ಕೊಡದೆ ನೀವು ಅದನ್ನು ಎಂಟರ್ಟೈನ್ ಮಾಡಿದಾಗ, ಅದಕ್ಕೆ ನೀವು ಅನುಮತಿ ಕೊಡುವಾಗ ಅಸತ್ಯವನ್ನು ಆಡುವ ಆತ್ಮನು ಒಳಗಡೆ ಪ್ರವೇಶಿಸುತ್ತಾನೆ. ನಾನು ಅಂಥವರ ಕುರಿತು ನನಗೆ ದುಃಖ ಅಲ್ಲ, ವಿಪರ್ಯಾಸ ಅನ್ನಿಸುತ್ತೆ. ಕಾರಣ, ಇಷ್ಟು ತಿಳುವಳಿಕೆ ಕೊಟ್ಟ ಮೇಲೂ ತಪ್ಪಾದ ಮಾರ್ಗದಲ್ಲಿ ಹೋಗುವಾಗ, ನನಗೆ ಗೊತ್ತು ಪ್ರವಾದಿಗಳು ಯಾರು, ದೇವರಿಗೂ ಮನುಷ್ಯನಿಗೂ ಮಧ್ಯದಲ್ಲಿ ನಿಲ್ಲುವಂಥ ಮಧ್ಯಸ್ಥಿಕನು, ದೇವರು ಕೊಡುವಂಥ ಶಬ್ದವನ್ನು ಮನುಷ್ಯನ ಭಾಷೆಯಲ್ಲಿ ಜನರ ಬಳಿಯಲ್ಲಿ ತಲುಪಿಸುವವನು. ದಟ್ಸ್ ರೈಟ್. ಪ್ರವಾದನೆಗಳನ್ನು ನಾವು ತುಚ್ಛೀಕರಿಸಬಾರ್ದು, ಪ್ರವಾದನೆಯನ್ನು ನಾವು ಯಾವತ್ತಿಗೂ ತುಚ್ಛೀಕರಿಸಂಗಿಲ್ಲ. ಆದರೆ ಒಳ್ಳೆಯದನ್ನು ಬಿಗಿಯಾಗಿ ಇಡಬೇಕು. ಅಂತ್ಯಕಾಲದಲ್ಲಿ ಸುಳ್ಳು ಪ್ರವಾದಿಗಳು ಎದ್ದು ಬರ್ತಾರೆ. ನೀವು ಕೇಳ್ಬೋದು, ಅವರು ಪ್ರವಾದಿಗಳು ತಾನೆ, ಅವರು ದೇವರ ವಾಕ್ಯ ಹೇಳ್ತಾ ಇರ್ತಾನೆ, ಅವರು ಪ್ರವಾದಿಗಳು. ಹೌದು, 400 ಜನನು ಯಹೋವನ ಪ್ರವಾದಿ ಅಂತಲೇ ಹೇಳಿದವರು. ಇಲ್ಲಿ ಯಹೋವನೇ ಪರ್ಮಿಷನ್ ಕೊಡ್ತಾ ಇರೋದು, ಅವರ ಒಳಗಡೆ ದುರಾತ್ಮನು ಪರ್ಮಿಷನ್ ಕೊಡ್ತಾ ಇರೋದು. ಲಿಸನ್ ಟು ಮೀ, ಯೋಬನ ಜೀವನದಲ್ಲಿ ಯೋಬನನ್ನ ಮುಟ್ಟೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದು ಯಾರು? ದೇವರು. ಸೈತಾನನನ್ನ ಅವನು ಹೇಳ್ತಾನೆ, ಸೈತಾನ ಹೇಳ್ತಾನೆ ಯೋಬನಿಗೂ, ಯೋಬನ ಸ್ವಾಸ್ಥ್ಯಕ್ಕೂ, ಯೋಬನ ಕುಟುಂಬಕ್ಕೂ ನೀನು ಬೇಲಿ ಕಟ್ಟಿದೀಯಾ ಅಂತ. ಎಲ್ಲ ಸ್ವಾಸ್ಥ್ಯಕ್ಕೂ ಒಂದು ಬೇಲಿ ಕಟ್ಟಿದೆಯಾ? ದೇವರು ಅವನಿಗೆ ಅನುಮತಿ ಕೊಡ್ತಾನೆ. ಅಂಟಿಲ್ ಗಾಡ್ ಪರ್ಮಿಟ್, ಡೀಮನ್ ಕೆನ್ ನಾಟ್ ಎಂಟರ್ ಇನ್ ಯುವರ್ ಲೈಫ್. ದೇವರು ಅನುಮತಿ ಕೊಡುವಾಗ ದುರಾತ್ಮ ಒಳಗಡೆ ಹೋಗ್ತಾನೆ. ಕೆಲವೊಮ್ಮೆ ಕೆಲವೊಂದು ಸಂದರ್ಭಗಳಲ್ಲಿ ಸುಳ್ಳು ಪ್ರವಾದನೆಗಳು ಬರುತ್ತೆ. ಕೆಲವರು ಈ ಲೋಕದಲ್ಲಿ ಇದು ಅಂತ್ಯಕಾಲ, ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ನೀವು ಯಾ ಅದರಿಂದಲೇ ನಾನು ಹೇಳಿದೆ, ದೇವರ ವಾಕ್ಯಕ್ಕೆ ಹೆಚ್ಚಿನ ಮಹತ್ವ ಕೊಡ್ರಿ, ಹೆಚ್ಚಿನ ಮಹತ್ವ ದೇವರ ವಾಕ್ಯಕ್ಕೆ ಕೊಡ್ರಿ. ದೇವರ ವಾಕ್ಯ ನಿಮ್ಮ ಒಳಗಡೆ ಒಬ್ಬನು ನಿನ್ನ ದೇವರ ವಾಕ್ಯ ಒಬ್ಬನಲ್ಲೂ, ಅವನು ನನ್ನಲ್ಲೂ, ನನ್ನ ವಾಕ್ಯ ಅವನಲ್ಲೂ ನೆಲೆಗೊಂಡಿರುವುದಾದರೆ ಅವನೇ ಹೆಚ್ಚಿನ ಫಲ ಕೊಡುವನು.
ದೇವರ ವಾಕ್ಯ ನೆಲೆಗೊಂಡಿರಬೇಕು. ಬಹಳ ಸುಂದರವಾಗಿ ಥೆಸಲೋನಿಕರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳ್ತಾರೆ, ದೇವರ ವಾಕ್ಯ ನಮ್ಮಲ್ಲಿ ನೆಲೆಗೊಂಡಿರಬೇಕು. ಕೆಲವರಿಗೆ ವಾಕ್ಯ ಗೊತ್ತಿಲ್ಲ, ಎಂಥದೂ ಇಲ್ಲ, ಶಾಸ್ತ್ರ ಕೇಳದಂಗೆ. ಇದರ ಅಡ್ವಾಂಟೇಜ್ ತೆಗೆದುಕೊಳ್ಳೋದಕ್ಕೆ ಒಂದು ಗುಂಪಿನ ಜನ, ಅಂಥವ್ರ ಸಭೆಯಲ್ಲಿ ಪ್ರಯೋಜನಕ್ಕೆ ಬರಲ್ಲ. ಸಭೆಯಲ್ಲಿ ಒಂದು ದಿನ ಅವ್ರ ಪ್ರಯೋಜನಕ್ಕೆ ಬರಲ್ಲ, ಸಭೆಯಲ್ಲಿ ಸೇವೆ ಮಾಡಲ್ಲ, ಅವರು ಬೋಧಕರಿಗೆ ಅಧೀನರಾಗಿರಲ್ಲ ಅವರು. ಬಿಕಾಸ್ ದೇ ಹ್ಯಾವ್ ದೇ ಅವರಿಗೆ ಒಂದು ಪ್ರತ್ಯೇಕವಾದಂಥ ಆತ್ಮ ಒಳಗಡೆ ಸೇರ್ಕೊಂಡಿರುತ್ತೆ. ಅವರು ಮನೆ ಮನೆಗಳಿಗೂ ಹೋಗ್ತಾರೆ. ನೀವು ಅಪೊಸ್ತಲ ಕೃತ್ಯಗಳಲ್ಲಿ ಓದಿದ್ರೆ ದೇ ನೋ ದ ಟ್ರೂತ್ ಬಟ್ ದೇ ಡಿನೈಯಿಂಗ್ ದ ಟ್ರೂತ್. ಅವರಿಗೆ ಸತ್ಯ ಗೊತ್ತಿದ್ರು ಸತ್ಯವನ್ನ ಅವರು ಅಲ್ಲಗೆಳೆಯುತ್ತಾ ಇದ್ದಾರೆ. ಕೆಲವರ ಉಪಜೀವನಕ್ಕೋಸ್ಕರ ಅದನ್ನ ಮಾಡ್ತಾರೆ. ಬಟ್ ಒಂದು ವಿಶ್ವಾಸಿಯಾಗಿರುವ ನಾವುಗಳು ಎಚ್ಚರವುಳ್ಳವರಾಗಿರಬೇಕು. ನಾನು ಮತ್ತೊಮ್ಮೆ ಹೇಳ್ತೇನೆ, ಪ್ರವಾದನೆಯನ್ನು ನಾವು ತುಚ್ಛೀಕರಿಸೋದಿಲ್ಲ. ದ ಇಂಪಾರ್ಟೆನ್ಸಿ, ನಾವು ಪ್ರವಾದನೆಯನ್ನು ಕೇಳೋದ್ರಲ್ಲಿ ನಾವು ಅದರಲ್ಲಿ ಆಸಕ್ತರಾಗದೇ ಇದ್ದೀವಿ. ಆದರೆ ಒಳ್ಳೆಯದನ್ನು ಬಿಗಿಯಾಗಿ ಇಡಬೇಕು. ದೇವರ ವಾಕ್ಯದ ಪ್ರಮಾಣದಲ್ಲಿ ನಾವು ಅದನ್ನು ಚೆನ್ನಾಗಿ ಅವಲೋಕನ ಮಾಡಿ ತೆಗೆದುಕೊಳ್ಬೇಕು. ನಾನು ಬರ್ತೀನಿ, ಮುಂದೆ ಬರ್ತೀನಿ, ಹೇಳ್ತೀನಿ, ಗಮನಿಸ್ರಿ. ಅಸತ್ಯವನ್ನು ಹಾಡುವ ಆತ್ಮ, ಅಸತ್ಯವನ್ನು ಹಾಡುವ ಆತ್ಮನನ್ನು ಕಳಿಸಿದ್ದಾನೆ ಎಂದು ಹೇಳಿದನು. ಹಾಗಾದರೆ ಈ 400 ಜನರು ಒಳಗಡೆ ಪ್ರವೇಶ ಮಾಡಿದ ಯಾವ ಸ್ಪಿರಿಟ್? ದ ಸ್ಪಿರಿಟ್ ಆಫ್ ಲೈ. ಅವರು ಹೇಳಿದ್ರು, ಇವರು ಹೇಳಿದ್ರು, ಅವರು ಹೇಳಿದ್ರು, ಮತ್ತೊಬ್ಬರು ಹೇಳಿದ್ರು, ಮಗದೊಬ್ಬರು ಹೇಳಿದ್ರು. ಸರ್ ಹೇಳಿ ಬಿಡ್ರಿ, ಸತ್ಯ ಪ್ರವಾದಿ ಒಬ್ಬನೇ ಇದ್ರೆ ಸಾಕು. ಮೀಕಾಯೆಹು ಅವನು ಸತ್ಯ ಪ್ರವಾದಿಯಾಗಿದ್ದನು. ಬಾಲನ ಪ್ರವಾದಿಗಳು 400 ಜನ ಇದ್ದರೂ ಸಹ ಒಬ್ಬ ಸತ್ಯ ಪ್ರವಾದಿ ಏಲಿಯನಿದ್ದನು. ಬೆಂಕಿ ಇಳಿಸೋದಕ್ಕೆ ಸಾಮರ್ಥ್ಯವುಳ್ಳವನಾಗಿದ್ದನು. ದಿವಸಗಳಲ್ಲಿ ಪ್ರವಾದನೆಗಳ ಹಿಂದೆ ಅಲ್ಲ ನಾವು ಓಡಬೇಕಾಗಿರೋದು. ಪ್ರತಿಯೊಂದು ಸೇವೆಯು ಶೋಧಿಸಲ್ಪಡಬೇಕು, ಶೋಧಿಸಲ್ಪಡಬೇಕು. ಐ ಆಮ್ ಸಾರಿ ಟು ಸೇ, 6 ಒಂದು ಕೋರ್ಸ್ ಮಾಡಿ ಪಾಸ್ಟರ್ ಆಗೋವರೆಗೂ ಜೀವನ ಪರ್ಯಂತವಾಗಿ ತ್ಯಾಗ ಸಹಿಸಿ ಸೇವೆ ಮಾಡಿದಂಥ ಪಾಸ್ಟರ್ಗಳಿಗೂ ವ್ಯತ್ಯಾಸ ಇದೆ. ಕೇವಲ ನಾಮ ಫಲಕಕ್ಕೋಸ್ಕರ ಮಾತ್ರ, ನೇಮ್ ಶೇಕ್ಗೋಸ್ಕರ ಮಾತ್ರ ಬೋಧಕರು ಸೇವಕರು ಆಗೋದಲ್ಲ. ಸೇವಕರು ಅಂದಾಗ ಅದರ ಹಿಂದೆ ತ್ಯಾಗ, ಕಷ್ಟ, ಅವರ ಜೀವನದ ಸಾಕ್ಷಿ ಬಹಳ ಮುಖ್ಯವಾಗಿರುತ್ತೆ. ಅದರಿಂದಲೇ ನಾನು ಹೇಳೋದು, ಪ್ರತಿಯೊಂದು ಸೇವೆಯು ಸಭೆಯಿಂದ ಗುರುತಿಸಲ್ಪಡಬೇಕು, ಸಭೆಯಿಂದ ಗುರುತಿಸಲ್ಪಡಬೇಕು. ಕಾರಣ ಯಾಕಂದರೆ ಸಭೆಯಲ್ಲಿ ನೀನು ಏನಾದರೂ ಹೇಳಿದ್ದು ತಪ್ಪಾಯಿತು ಅಂದರೆ ಅಲ್ಲೇ ಅದನ್ನು ವಿಸ್ತರಿಸ್ತಾರೆ, ಅಲ್ಲೇ ನಿನಗೆ ತಿದ್ದುಪಾಟುವಿಕೆ ಬರುತ್ತೆ. ಯು ವಿಲ್ ಬಿ ವೆರಿ ಕೇರ್ಫುಲ್. ಅನ್ಯರಿಗೆ ಗೊತ್ತಿಲ್ಲ, ಉತ್ತಮ ಸಾಕ್ಷಿನೇ ಇಲ್ಲದೇ ಇರೋರು ಹೋಗಿ ಎಲ್ಲ ಕಡೆ ನಾನೊಂದು ಪ್ರವಾದಿ ಅಂದರೆ ಪೀಪಲ್ ಕ್ಯಾನ್ ಬಿಲೀವ್, ಜನ ನಂಬ್ತಾರೆ. ಆದರೆ ಸಭೆಯವ್ರು ನಂಬಲ್ಲ. ಕಾರಣ ಸಭೆಯಲ್ಲಿ ನಿನ್ನ ನಡತೆ, ನಿನ್ನ ಸ್ವಭಾವ, ನಿನ್ನ ಚಿಂತೆ ಇದೆಲ್ಲವೂ ಅಲ್ಲಿ ತಾಳೆ ಹಾಕಲ್ಪಡುತ್ತೆ. ಆದ್ದರಿಂದಲೇ ನಾನು ಹೇಳಿದೆ, ಎಲ್ಲ ಆತ್ಮವು ಒಂದೇ ಥರ ಅಲ್ಲ. ಮನುಷ್ಯಾತ್ಮ ಇದೆ, ದುರಾತ್ಮ ಇದೆ, ದೇವರಾತ್ಮನಿದ್ದಾನೆ. ಒಂದ್ಸಾರಿ ಒಂದು ಸಹೋದರಿ ಹೋಗಿ ಒಂದು ನಮ್ಮ ಅಸಿಸ್ಟೆಂಟ್ ಪಾಸ್ಟರ್ ಆಗಿದ್ದು ಇವತ್ತು ನಿತ್ಯ ರಾಜ್ಯದಲ್ಲಿ ವಾಸ ಮಾಡುವಂಥ ಸುಂದರ್ ರಾಜ್ ಪಾಸ್ಟ್ರು, ಪಾಸ್ಟರ್ ಸುಂದರ್ ರಾಜ್ ದೈವ ಸೇವಕರು. ನಮ್ಮನ್ನು ಬಿಟ್ಟು ಆಗಲಿ ಅನೇಕ ವರ್ಷಗಳಾಯಿತು. ಪಾಸ್ಟರ್ ಸುಂದರ್ ರಾಜ್ ಅವರು ಆರಂಭ ಕಾಲದಲ್ಲಿ ಸೇವೆಗೆ ಬಂದಾಗ ಬಹಳ ತೀಕ್ಷ್ಣತೆಯಿಂದ ಸೇವೆ ಮಾಡ್ತಾ ಇದ್ದಂಥ ಕಾಲ. ಒಂದು ಸಹೋದರಿ ಅವ್ರ ಮನೆಗೆ ಹೋದರು, ಪಾಸ್ಟ್ರೇ ದೇವರಾತ್ಮನಿ ಹೇಳಿದ್ರು ನಿಮ್ಮ ಹತ್ರ 3,000 ರೂಪಾಯಿ ಇಸ್ಕೊಬೇಕಂತೆ ಅಂತ ಹೇಳಿದ್ರು ಅಂತ. ಅವ್ರಿಗೆ ಭಾಳ ಸಂತೋಷ ಆಗಿಟ್ಟು, ದೇವರಾತ್ಮ ನನಗೆ ಅಡ್ರೆಸ್ ಹೇಳಿ ನನ್ನ ಮನೆಗೆ ಕಳಿಸ್ಕೊಟ್ಟಿದಾರಲ್ಲ ಅಂತ ಭಾಳ ಸಂತೋಷ ಆಗ್ಬಿಡ್ತು ಅವ್ರಿಗೆ. ಅವರು ಹಣ ತಗೊಳಕ್ಕೆ ಒಳಗಡೆ ಹೋದಾಗ ತಕ್ಷಣ ಅವ್ರಿಗೆ ಅನ್ನಿಸ್ತು, ಒಂದು ಮಾತು ಪಾಸ್ಟ್ರ ಹತ್ರ ಕೇಳ್ಬಿಡೋಣ ಅಂತ. ನನಗೆ ಫೋನ್ ಮಾಡಿದ್ರು, ನಾನು
ಹೆಸರು ಹೇಳಿ ಹೇಳ್ತಾ ಇದ್ದೀನಿ. ನನಗೆ ಫೋನ್ ಮಾಡಿದ್ರು, ಪಾಸ್ಟ್ರೆ ಹಿಂಗೊಂದು ಸಹೋದರಿ ಬಂದಿದ್ದಾರೆ, ಆ ಸಹೋದರಿ ಹೆಸರು ನಾನು ಹೇಳಲ್ಲ, ಬೇಡ, ಅವ್ರು ನಮ್ಮ ಸಭೆಯಲ್ಲಿ ಇಲ್ವೇ ಇಲ್ಲ, ಕಳಿಸ್ಬಿಟ್ಟು ಅವಾಗಲೇ, ಸುಳ್ಳಿನ ಆತ್ಮ ನಮ್ಗೆ ಬೇಡ. ಆ ಸಹೋದರಿ ಆ ಕುರಿತು ನನ್ನ ಒಂದು ಸಹೋದರಿ ಬಂದಿದ್ದಾರೆ, ಅವರು ಭಾಳ ದೂರದಿಂದ ಯಾತ್ರೆ ಮಾಡಿ ಇಲ್ಲಿವರೆಗೂ ಬಂದಿದ್ದಾರೆ ಪಾಸ್ಟ್ರೇ, ದೇವರಾತ್ಮನಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಿನ್ನ ಹತ್ರ 3,500 ರೂಪಾಯಿ ತಗೋ ಅಂತ. ನಾನು ಅವ್ರ ಆ ಪಾಸ್ಟ್ರಿಗೆ ಕೇಳಿದೆ, ಪಾಸ್ಟ್ರೇ ಅವ್ರು ಅವತ್ತು ಪಾಸ್ಟ್ರೋ ಬ್ರದರೋ ಗೊತ್ತಿಲ್ಲ, ಪಾಸ್ಟ್ರ್ ಆಗಿದ್ರೇನು? ಇಲ್ಲ 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 ಇಲ್ಲ, ಹಾಂ ನಮ್ಮ ಸಹೋದರರಿಗೆಲ್ಲ ಗೊತ್ತು, ಅವತ್ತು ಅವಾಗ ತಾನೇ ಚೆನ್ನಾಗಿ ಆತ್ಮಿಕವಾಗಿ ಬರ್ತಿದ್ದಂಥ ಸಹೋದರರು, ಪಾಸ್ಟ್ರ್ ಆಗಲಿಲ್ಲ, ಮುಂದಕ್ಕೆ ಅವ್ರು ಪಾಸ್ಟ್ರ್ ಆದರು, ಇಂಥ ಅನುಭವಗಳಾದಾಗ ಪಾಸ್ಟ್ರ್ ಆಗ್ತಾರೆ. ಅವರು ನನಗೆ ಕರೆ ಮಾಡಿ ಕೇಳಿದ್ರು, ನಾನು ಅವ್ರಿಗೆ ಈಗ ಹೇಳಿದೆ, ಹೌದಾ, ಓ ವೆರಿ ಗುಡ್ ಅಂದೆ, ಹೌದಾ ಪಾಸ್ಟ್ರ್ ಅಂದರು. ಆಮೇಲೆ ನಾನು ಕೇಳಿದೆ, ದೇವರಾತ್ಮನು ನಿಮಗೆ ಹೇಳಿದ್ರ ಅಂದೆ. ಇಲ್ಲ ಪಾಸ್ಟ್ರ್ ಅಂದರು. ಬ್ರದರ್, ಯಾವುದಾದ್ರೂ ಪೋಸ್ಟು ಫ್ರಮ್ ಅಡ್ರೆಸ್ ಇಲ್ದಿರೆ ಟು ಅಡ್ರೆಸ್ ಇಲ್ದಿರೆ ಬಂದ್ಬಿಡುತ್ತಾ? ಪೋಸ್ಟ್ ಬರಬೇಕಾದ್ರೆ 2 ವಿಳಾಸ ಇರಬೇಕು, ಕಳಿಸ್ದವರು ತಗೊಳೋರು. ಕೊರ್ನೆಲ್ಯನ ಮನೆಗೆ ದೂತನು ಪೇತ್ರನ ಬರೋದು, ಪೇತ್ರನ ಮನೆಗೆ ಕೊರ್ನೆಲ್ಯನ ಬರೋದನ್ನ ಮೊದಲ ದೇವರು ದರ್ಶನ ಕೊಟ್ಟಿದ್ರು, ದರ್ಶನ ಕೊಟ್ಟಿದ್ರು. ಹಿಂಗೆ ಒಬ್ಬ ವ್ಯಕ್ತಿ ಹಿಂಗೆ ಕಾರ್ಯಗಳು ಇದೆಲ್ಲ ಹೇಳಿನೆ. ಕೊರ್ನೆಲ್ಯನ ಹತ್ರ ದೇವರು ಮಾತನಾಡಿದ್ರು, ಪೇತ್ರನ ಹತ್ರ ದೇವರು ಮಾತಾಡಿದ್ರು, ನಿಮ್ಮ ಹತ್ರ ದೇವರು ಮಾತಾಡಿದ್ರ? ಇಲ್ಲ ಪಾಸ್ಟ್ರ್ ಅಂದರು. ಆ ಸಿಸ್ಟರ್ಗೆ ಹೇಳಿ, ಸಿಸ್ಟರ್ ಭಾಳ ಸಂತೋಷ, ದೇವರು ನಿಮ್ಮ ಹತ್ರ ಹೇಳಿದಾಗೆ ನನ್ನ ಹತ್ರ ಹೇಳಿ ನಿಮ್ಮ ಅಡ್ರೆಸ್ ಹುಡ್ಕೊಂಬಂದು ಕೊಟ್ಟು ಹೋಗ್ತೀನಿ ಅಂತ ಹೇಳಿ ಅಂತ ಹೇಳಿದೆ. ಸೋತ್ರ ಕೊಡಲಿಲ್ಲ ಅವ್ರ ದುಡ್ಡು, ಕಳಿಸ್ಬಿಟ್ರು, ಕಳಿಸ್ಬಿಟ್ರು. ಹೀಗೆ ಮನುಷ್ಯಾತ್ಮ, ಅದು ದೇವರಾತ್ಮ ಅಲ್ಲ, ಮನುಷ್ಯಾತ್ಮ, ಸುಳ್ಳಿನ ಆತ್ಮ. ಮತ್ತಾಯನ ಬರೆದಂಥ ಸುವಾರ್ತೆ 7:22 Matthew 7:22, ಸ್ವಾಮಿ ಸ್ವಾಮಿ ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೇ, ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೇ, ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ ಕಾರ್ಯಗಳನ್ನು ಮಾಡಲಿಲ್ಲವೇ ಎಂಬ ವಾಕ್ಯವನ್ನು ನಾವು ಕಾಣ್ತೀವಿ. ಕಡೆಯ ದಿವಸಗಳಲ್ಲಿ ಅಂದರೆ ಮಹಾ ಉಪದ್ರವದ ಕಾಲದಲ್ಲಿ ನಡೆಯುವ ಸಂಭವಗಳಿದೆಲ್ಲ ನಿನ್ನ ನಾಮದಲ್ಲಿ ನಾವು ಹಂಗೆ ಮಾಡಿದ್ವಿ ಹಿಂಗೆ ಮಾಡಿದ್ವಿ. ನಮ್ಮ ಮಲಯಾಳ ಭಾಷೆಯಲ್ಲಿ ಒಂದು ಮಾತು ಹೇಳ್ತಾರೆ, ನಿಂದ ನಾಮತ್ತಲ್ಲಿ ಚೆಯ್ಯಂ ವೇಲೆಗಳಂತ. ಅಂದರೆ ಸೋತ್ರ, ನಿನ್ನ ನಾಮದಲ್ಲೇ ಎಲ್ಲ ಕುತಂತ್ರ ಕೆಲಸಗಳನ್ನು ಮಾಡೋದು ನಿನ್ನ ನಾಮದಲ್ಲೇ ಅಂತ. ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಯೇಸು ಸ್ವಾಮಿ ಹೇಳ್ತಾರೆ, ಸ್ವಾಮಿ ಸ್ವಾಮಿ ನನ್ನ ನಿನ್ನ ಹೆಸರಿನ ಮೇಲೆ. ಯೇಸು ಸ್ವಾಮಿ ಏನು ಹೇಳಿದ್ರು, ನೀವು ಯಾರಂತ ನನಗೆ ಗೊತ್ತೇ ಇಲ್ಲ ಅಂತ. ಐ ಡೋಂಟ್ ನೋ ಅಬೌಟ್ ಯು, ನನಗೆ ಗೊತ್ತಿಲ್ಲ ನೀವು ಯಾರು ಅಂತ. ದೇವರ ವಾಕ್ಯದ ಪ್ರಮಾಣದಲ್ಲಿ ನಿಲ್ಲುವವರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಮತ್ತೆ ಇನ್ನು ಬರೆದಂಥ ಸುವಾರ್ತೆ 24 ಕಡೆಗೆ ಬನ್ನಿರಿ. ನಾನು ಮಾತನಾಡ್ತಾ ಇರುವಂಥ ವಿಷಯ ಯೇಸು ಕ್ರಿಸ್ತನ 2ನೇ ಬರೋಣದ ಕೆಲವೊಂದು ಲಕ್ಷಣಗಳು, ಅದಕ್ಕೆ ನಾವು ಯಾವ ರೀತಿಯಲ್ಲಿ ಸಿದ್ಧರಾಗಿರ್ಬೇಕು ಎನ್ನುವುದನ್ನು ಎಚ್ಚರಿಸ್ತಾ ಬರ್ತಾ ಇದ್ದೀನಿ. ಮತ್ತೆ ಇನ್ನು ಬರೆದ ಸುವಾರ್ತೆ 24:28 ಬುಕ್ ಆಫ್ Matthew 24:24-28 ಸುಳ್ಳು ಕ್ರಿಸ್ತರು ಸುಳ್ಳು ಪ್ರವಾದಿಗಳು ಎದ್ದು ಸಾಧ್ಯವಾದರೆ ದೇವರಾದುಕೊಂಡವರನ್ನು ಸಹ ಮೋಸಗೊಳಿಸುವವರು, ಮೋಸಗೊಳಿಸುವುದಕ್ಕೋಸ್ಕರ ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ಮಾಡಿ ತೋರಿಸುವರು, ದೊಡ್ಡ ದೊಡ್ಡ ಸೂಚಕ ಕಾರ್ಯ ಮಾಡ್ತಾರೆ, ದೊಡ್ಡ ದೊಡ್ಡ ಅದ್ಭುತಗಳನ್ನು ಮಾಡ್ತಾರೆ. ನಾವು ಏನು ಕಂಡ್ರು ದೇವರ ವಾಕ್ಯದ ಪ್ರಕಾರ ನಾವು ಜಾಗೃತ ವಹಿಸದೆ ಹೋದರೆ ನಮಗೂ ಸಹ ನರಕವೇ ಗತಿಯಾಗಬಹುದಾಗುತ್ತದೆ. ಅದ್ಭುತ ನಿಂತೋಗುತ್ತೆ, ಸೂಚಕ ಕಾರ್ಯಗಳು ನಿಂತೋಗುತ್ತೆ. ಇದೆಲ್ಲ ಎಲ್ಲರೂ ಮಾಡ್ತಾರೆ,
ನಾನು ಅದ್ರ ಹಿಂದೆ ಹೋಗಬಾರ್ದು, ನಾವುಗಳು ಅದ್ರ ಹಿಂದೆ ಹೋಗಬಾರ್ದು. ಹಾಗಂತ ಸಭೆಯಲ್ಲಿ ಅದ್ಭುತ ಸೂಚಕಗಾರಿ ಬೇಡವ, ಬೇಕು. ಪ್ರಾರ್ಥನೆಗೆ ಉತ್ತರ ದೇವರು ಕೊಡ್ತಾನೆ. ಕೊಟ್ಟರು ಸ್ತೋತ್ರ, ಕೊಡ್ಲಿಲ್ಲ ಆದ್ರೂ ಸ್ತೋತ್ರ. ನಾನು ಅದಕ್ಕೋಸ್ಕರ ಅಲ್ಲ ದೇವರನ್ನ ಹಿಂಬಾಲಿಸೋದು, ಅದಕ್ಕೋಸ್ಕರ ಅಲ್ಲ ನಾನು ದೇವರನ್ನ ಸೇವಿಸೋದು. ನಾನು ಪಾಪಿ ಆಗಿದ್ದೆ, ನರಕಕ್ಕೆ ಹೋಗ್ಬೇಕಾಯ್ತು, ನನಗೆ ನಿತ್ಯ ಜೀವವನ್ನ ದೇವರು ಕೊಟ್ಟನ, ಅದು ಪ್ರಧಾನವಾದ ವಿಷಯವಾಗಬೇಕು. ವಾಕ್ಯ ಉಪದೇಶ ಎಲ್ಲ ಕೇಳಿದ್ರು ಗ್ರಹಿಸೋದಿಲ್ಲ ಜನ. ನನಗನ್ನಿಸ್ದಂಗೆ ಇಷ್ಟು ಕಠಿಣವಾಗಿ ಎಲ್ರಿಗೂ ಅರ್ಥ ಆಗುವ ಕನ್ನಡ ಭಾಷೆಯಲ್ಲಿ ಸ್ಪಷ್ಟವಾಗಿ ನಾನು ಇಷ್ಟು ಹೇಳಿದ್ರು ಗ್ರಹಿಸಲಿಲ್ಲ ಅಂದರೆ ಸೈತಾನನು ನಿಮ್ಮನ್ನು ವಂಚಿಸೋದಕ್ಕೆ ಹೆಚ್ಚು ಸಮಯ ಬೇಡ. 24ನೇ ವಾಕ್ಯ ಗಮನಿಸು, ಸುಳ್ಳು ಕ್ರಿಸ್ತರು ಸುಳ್ಳು ಪ್ರವಾದಿಗಳು ಎದ್ದು, ಯಾರು ಸುಳ್ಳು ಕ್ರಿಸ್ತರು ಸುಳ್ಳು ಪ್ರವಾದಿಗಳು ಎದ್ದು ಸಾಧ್ಯವಾದರೆ ಸಾಧ್ಯವಾದರೆ ಯಾರನ್ನ ದೇವರು ಆದುಕೊಂಡವರನ್ನು ಸಹ ಮೋಸಗೊಳಿಸುವುದಕ್ಕೋಸ್ಕರ ಏನು ಮಾಡೋದಕ್ಕೆ ಯಾರನ್ನ. ಇವತ್ತು ನೋಡ್ರಿ, ಅನೇಕರು ವಂಚನೆಗೆ ಒಳಗಾಗ್ತಾ ಇರೋದು ಅನ್ಯರಿಗಿಂತ ಹೆಚ್ಚಾಗಿ ವಿಶ್ವಾಸಿಗಳೇ. ದೇವರು ಆದುಕೊಂಡವರೇ ಕುರುಡರಾಗ್ಬಿಡ್ತಾರೆ. ಒಂದು ತಿಳ್ಕೊಳ್ರಿ, ನಿಮ್ಮ ನಿಮ್ಮ ಬೋಧಕರಿಗೆ ನಿಮ್ಮ ಪಾಸ್ಟರ್ಗಳಿಗೆ ನೀವು ವಿಧಿಯರಾಗಲಿಲ್ಲ ಆದರೆ, ಅವರ ಉಪದೇಶ ಕೇಳಿ ಅವರು ನಿಮ್ಮನ್ನು ಆತ್ಮಿಕವಾಗಿ ನಡೆಸ್ಕೊಂಡು ತಂದವರು, ಅವರು ಹೇಳುವ ಮಾತನ್ನು ಮೀರಿ ನೀವು ನಿಮ್ಮದೇ ಆದ ದಾಟಿಯಲ್ಲಿ ಹೋದಾಗ ಇಂಥ ದುರಾತ್ಮಗಳಿಗೆ ನೀವೇ ಬಾಗಿಲು ತೆಗೆದುಕೊಡ್ತೀರಾ. ಒಂದಲ್ಲ, ಸುಳ್ಳಿನ ಆತ್ಮ ಮಾತ್ರ ಅಲ್ಲ, ವಂಚನೆಯ ಆತ್ಮ ಇದ್ದಾನೆ, ದ ಸ್ಪಿರಿಟ್ ಆಫ್ ಡಿಸೆಪ್ಷನ್ ಇದೆ, ದ ಸ್ಪಿರಿಟ್ ಆಫ್ ಲೈ ಇದೆ. ಸುಮಾರು ಆತ್ಮಗಳು ಒಂದರಿಂದ ಒಂದು ಬರುತ್ತೆ. ನನಗೆ ಗೊತ್ತು, ನಾನು ದೆವ್ವ ಬಿಡಿಸೋನು. ಎಷ್ಟು ದೆವ್ವಗಳು, ಒಂದು ಸಾರಿ ನಾನು ಆಫ್ರಿಕಾದಲ್ಲಿದ್ದಾಗ ಒಂದು ದೆವ್ವ ಬಿಡಿಸಿದಾಗ ಆ ದೆವ್ವ ಹೋಗೋದಿಲ್ಲ, ಭಾಳ ಆಟ ಮಾಡ್ತಿತ್ತು. ಎಷ್ಟು ಜನ ಇದ್ರು? 7 ಜನ ಇದ್ವಿ. ಹೆಂಗೆ ಬಂದು? ನಾನೊಬ್ಬಳು ಬಂದೆ, ನನ್ನ ಅಕ್ಕ ತಂಗಿದ್ರೆ ಎಲ್ಲ ಕರ್ಕೊಂಡೆ ಅಂತ. ಸೋತ್ರ, ನಮ್ಮಲ್ಲಿ ವಿಶ್ವಾಸಿಗಳು ಅನೇಕ ವರ್ಷದಿಂದ ರಕ್ಷಣೆ ಹೊಂದಿರ್ತಾರೆ, ಸ್ವಂತ ಸಹೋದರನಿಗೆ ಸುವಾರ್ತೆ ಹೇಳಿರಲ್ಲ. ಅನೇಕ ವರ್ಷಗಳಿಂದ ಸಭೆಗೆ ಬರ್ತಾ ಇರ್ತಾರೆ, ಸ್ವಂತದವರಿಗೆ, ಸ್ವಂತ ಗಂಡ ಹೋಗಲಿ ಹೆಂಡತಿಗೂ ಸುವಾರ್ತೆ ಹೇಳಲ್ಲ, ಪಕ್ಕದ ಮನೆಯವ್ರಿಗೂ ಹೇಳಲ್ಲ, ಸಂಬಂಧಿಕರಿಗೂ ಹೇಳಲ್ಲ. ಇದು ಹಂಗಲ್ಲ, ದೆವ್ವ ಹಂಗಲ್ಲ. ಅವರಲ್ಲಿ ತುಂಬ ಐಕ್ಯತೆ ನೋಡ್ರಿ, ತುಂಬ ಅನ್ಯೋನ್ಯತೆ. ಸ್ತೋತ್ರ ಹೇಳದೆ ಇದ್ದಾಗಲೇ ನನಗೆ ಅರ್ಥ ಆಯಿತು. ನಾನು ಅವಾಗವಾಗ ಇದನ್ನು ಎಚ್ಚರಿಸ್ತಾ ಇರ್ತೀನಿ. ಯೂನಿಟಿ ಅಂದರೆ ವಿಶ್ವಾಸಿಗಳಲ್ಲಿ ಎಲ್ಲಿ ಯೂನಿಟಿ ಇದೆ ಹೇಳ್ರಿ? ಐಕ್ಯತೆ, 6 ಜನ ಇದ್ದರೆ 6 ರೀತಿ ಇರ್ತಾರೆ. ಹಾಂ, ಸ್ತೋತ್ರ. 30 ಜನ ಇರೋ ಸಭೆಯಲ್ಲಿ 30 ಅಭಿಪ್ರಾಯ ಇರುತ್ತೆ. ಪಾಸ್ಟರ್ಗಳು ಸಾಕು, ಒಂದು ತಿಂಗಳು ಪೂರ್ತಿ ಒಂದೊಂದು ಪ್ರಾಬ್ಲಮ್ ಸಾಲ್ವ್ ಮಾಡೋದ್ರಲ್ಲೇ ಒಂದು ತಿಂಗಳು ಕಳೆದು ಬಿಡ್ತಾರೆ, ಒಂದು ತಿಂಗಳು ಕಳೆದು ಬಿಡ್ತಾರೆ. 30 ಜನ ಇರೋ ಸಭೆ 30 ಇದಾದಂಥ ಅಭಿಪ್ರಾಯಗಳು. 5 ಜನ 6 ಜನ ಇರೋ ಮನೆ ತಗೊಳ್ರಿ, ಅವ್ರ ಮಕ್ಕಳು ಒಬ್ಬೊಬ್ಬರು ಒಂದೊಂಥರ ತಲೆ ತಿರುಗಿ ನಡೀತಾ ಇರ್ತವೆ. ಅಪ್ಪ ಒಂದು ಕಡೆ, ಅಮ್ಮ ಒಂದು ಕಡೆ, ಮಕ್ಕಳು ವಿಚಿತ್ರದ ಕಡೆ. ಆದರೆ ಸೈತಾನ್ ನೋಡ್ರಿ, ಒಬ್ಬ ಶರೀ ಒಬ್ಬ ದೆವ್ವ ಪೀಡಿತನ ಶರೀರದಲ್ಲಿ ಇದ್ದಂಥ ದುರಾತ್ಮ, ಒಂದು ಲೆಗಿಯೋನ್, ಒಂದು ಹಿಂಡು, ಒಂದು ದಂಡು, ದಂಡು ಸಾರಿ ಹಿಂಡು ಅಲ್ಲ ದಂಡು, ಒಂದು ದಂಡು ಅಂದರೆ ಒಂದು ಬೆಟಾಲಿಯನ್, 6,000 ಜನ ಒಂದು ಬೆಟಾಲಿಯನ್. ಸೋತ್ರ, 6,000 ಒಂದು ಮನುಷ್ಯನ ಮನೆಯಲ್ಲಿ, ಒಂದು ಮನುಷ್ಯನ ದೇಹದಲ್ಲಿ. ನನಗೆ ಅನ್ನಿಸ್ದಂಗೆ ಒಂದು ಚಾಕ್ಲೇಟ್ನಲ್ಲಿ ಇರುವೆ ಎಲ್ಲ ತುಂಬಿಕೊಂಡಿದ್ದಂಗೆ. ಯೇಸು ಸ್ವಾಮಿ ಆ ದೆವ್ವ ಬಿಡಿಸಕ್ಕೆ ಬಂದಾಗ, ಯೇಸು ಸ್ವಾಮಿ ದೆವ್ವ ಬಿಡಿಸಕ್ಕೆ ಬಂದಾಗ ಆ ದೆವ್ವ ಹೇಳ್ತದೆ, ನಮ್ಮ ಗೊಡವೆ ನಿನಗೆ ಎತ್ತಕ್ಕೆ, ಕಾಲಕ್ಕೆ ಕಾಲಕ್ಕೆ ಮುಂಚೆ ನೀನು ನಮ್ಮನ್ನು ದಂಡಿಸುವುದಕ್ಕೆ ಬಂದೆಯೋ, ಕಾಲಕ್ಕೆ ಮುಂಚೆ ನೀನು ನಮ್ಮನ್ನು ದಂಡಿಸುವುದಕ್ಕೆ ಬಂದೆಯೋ. ಯಾಕೆ ಇನ್ನೊಂದು 2,000 ಸೇರಿಸ್ಕೊಳ್ಳೋಣ ಅನ್ಕೊಂಡಿ, ಟೈಮ್ ಮುಂಚೆನೇ ಬಂದ್ಬಿಟ್ಟಿದೆಯಲ್ಲ ಅಂತ. 6,000 ಇದ್ರೂ ಸಾಲದವರಿಗೆ ಇನ್ನೂ ಸೇರಿಸ್ಕೊತಾರೆ. ನಮ್ಮಲ್ಲಿ ಹಂಗಲ್ಲ, ಹೆಂಗಾದ್ರೂ ಮಾಡಿ ಒಬ್ಬರನ್ನ ಹೊರಗಡೆ ಹಾಕೋದೇ ನೋಡ್ತೀವಿ.
ಸ್ತೋತ್ರ ಹೇಳದೇ ಇದ್ದಾಗಲೇ ಅರ್ಥ ಆಯಿತು ನನಗೆ. ಹಲೋ, ಯೂನಿಟಿ. ಸೈತಾನನಾಗೆ ದ ಸ್ಪಿರಿಟ್ ಆಗಿ ನೀವು ಯಾವಾಗ ಅವಿದ್ಯತ್ವವನ್ನು ತೋರಿಸ್ತೀರೋ, ಯಾವಾಗ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ದೇವ ದಾಸರ ಮಾತಿಗೆ, ನಾನು ಸತ್ಯವಾಗಲೇ ಹೇಳ್ತೀನಿ ಕೇಳ್ರಿ, ಕೆಲವರ ಕುರಿತು ನಮಗೆ ಸಂತೋಷ ಇಲ್ಲ. ಕಾರಣ ಅವರು ಮಾಡುವ ಕಾರ್ಯಗಳು, ಸ್ವಭಾವಗಳು, ಅವರ ನಡತೆ, ಅವರ ರೀತಿ ದೈವ ವಚನದ ಪ್ರಮಾಣಕ್ಕೆ ಬದ್ಧವಾಗಿ ಇಲ್ಲದೇ ಇರೋದು. ದೇವರ ವಾಕ್ಯ ಹೇಳುತ್ತೆ ಸುಳ್ಳು ಕ್ರಿಸ್ತರು, ಸುಳ್ಳು ಪ್ರವಾದಿಗಳು ಎದ್ದು ಸಾಧ್ಯವಾದರೆ ದೇವರಾದುಕೊಂಡವರನ್ನ ಸಹ ಮೋಸಗೊಳಿಸುವುದಕ್ಕೋಸ್ಕರ ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳನ್ನು ಮಾಡಿ ತೋರಿಸುವರು. ಪವಾಡ ಪುರುಷರು ಅಂತಾರೆ. ನಾನು ಅದಕ್ಕೆ ಹೇಳಿದೆ, ನಾವು ಏನು ಕಂಡ್ರು ದೇವರ ವಾಕ್ಯದಲ್ಲಿ ಅದನ್ನು ಅವಲೋಕನ ಮಾಡಬೇಕು. ಸೈತಾನನ ಬಲದೊಂದಿಗೆ ಅನೇಕ ವಿಧವಾದಂಥ ಅದ್ಭುತ ಸೂಚಕ ಕಾರ್ಯಗಳನ್ನು ಮಾಡುವಂಥ ಮತ ಕೇಂದ್ರಗಳು ನಾವು ಇರುವಂಥ ಪಟ್ಟಣಗಳಲ್ಲೂ ಇದೆ. ನಾವಿರುವಂಥ ಪಟ್ಟಣಗಳಲ್ಲೂ ಕಾಣ್ಬೋದು. ನಾನು ಹೆಸರನ್ನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಹಿಂಗಂದ್ರೆ ಸಾಕು, ಕೈಯಲ್ಲಿ ವಿಭೂತಿ ಬರುತ್ತೆ. ಹಿಂಗಂದ್ರೆ ಸಾಕು, ಉಂಗುರ ಬರುತ್ತೆ. ಹಾ, ಸೋತ್ರ ಸೋತ್ರ. ಹಿಂಗಂದ್ರೆ ಏನೇನೋ ಬರೆಸೋನಿಗೆ ಸ್ವಂತ ಪ್ರಾಣ ಉಳಿಸ್ಕೊಳಕ್ಕೆ ಆಗಲಿಲ್ಲ. ನಾನು ಯೋಚನೆ ಮಾಡಿದೆ, ಅವನು ಹಿಂಗೆ ಅಂದಿದ್ರೆ ಅವನ ಪ್ರಾಣ ವಾಪಸ್ ಬಂದಿರೋದಲ್ಲ ಅಂತ. ಸೋತ್ರ. ಇವತ್ತು ನಾವು ಕಾಣುವಂಥ ಕಾರ್ಯಗಳಿಗಿಂತ ಅಧಿಕವಾಗಿ ದುರಾತ್ಮನ ಮೂಲಕ, ಸೈತಾನನ ಆತ್ಮನ ಮೂಲಕ, ಲಿಸನ್ ಟು ಮೀ, ದೇರ್ ಈಸ್ ಒರಿಜಿನಲ್ ಇದ್ರೆ ಒಂದು ಡೂಪ್ಲಿಕೇಟ್ ಇದ್ದೇ ಇರುತ್ತೆ. ಪರಿಶುದ್ಧಾತ್ಮನ ಮೂಲಕ ನಡೆಯುವ ಅದ್ಭುತಗಳು ನಿಂತು ಹೋಗಿಲ್ಲ. ಆದರೆ ಅದನ್ನು ಇಮಿಟೇಟ್ ಮಾಡುವಂಥ, ಅದನ್ನು ಅನುಕರಣೆ ಮಾಡುವಂಥ ಅನೇಕ ಡೂಪ್ಲಿಕೇಟ್ಗಳು ಈ ಲೋಕದಲ್ಲಿ ಪ್ರಬಲವಾಗ್ತಾ ಇದೆ. ಕಾರಣ ಲೋಕವು, ಲೋಕದಲ್ಲಿ ಇರುವವು ಸಕಲವು ದುರಾತ್ಮನ, ಈ ಲೋಕದ ಪ್ರಭು ಅಂಧಕಾರ ಶಕ್ತಿಯ ವಶದಲ್ಲಿದೆ. ಈ ಲೋಕದ ಪ್ರಭು ಅಂಧಕಾರ ಶಕ್ತಿ ನಂಬಿಕೆ ಇಲ್ಲದ ಜನರ ಮನಸ್ಸುಗಳನ್ನು ಮಂಕ್ ಮಾಡ್ತಾ ಇದ್ದಾನೆ, ಕುರುಡು ಮಾಡ್ತಾ ಇದ್ದಾನೆ ಪವಾಡಗಳ ಮೂಲಕ. ನಮ್ಮ ದೇಶದಲ್ಲಿ ಹಿಮಾಲಯದ ಗುಹೆಗಳಲ್ಲಿ ಇರುವಂಥ ಅನೇಕ ಸಾಧು ಸಂತರುಗಳನ್ನು ನಾವು ಕಾಣ್ತೀವಿ. ಭಯಂಕರವಾದವರು. ನಾವು ಎಲ್ಲಿ, ನಮ್ಮ ಪ್ರವಾದಿಗಳೆಲ್ಲ ಅವ್ರ ಮುಂದೆ ಏನೂ ಇಲ್ಲ, ಹೇಳ್ಬಿಡ್ರಿ, ನಾನು ಓಪನ್ ಆಗಿ ಹೇಳ್ತೀನಿ. ಹಾ, ನೀವೇನಾದರೂ ಅಲ್ಲಿಗೆ ಹೋದರೆ ತಲೆಯಿಂದ ಬುಡಿದವರೆಗೂ ನಿಮ್ಮನ್ನು ಸ್ಕ್ಯಾನ್ ಮಾಡಾಕ್ಬಿಡ್ತಾರೆ, ಕಣ್ಣು ಮುಚ್ಕೊಂಡೇ ಹೇಳ್ಬಿಡ್ತಾರೆಲ್ಲ, ನೀನು ಯಾರು, ನಿಮ್ಮ ತಂದೆ ಯಾರು, ನಿನ್ನ ಮನೆತನ ಏನು, ನೀನು ಏನಕ್ಕೆ ಬಂದಿದ್ದೀಯಾ, ಎಲ್ಲಿಂದ ಬಂದೆ, ಎಷ್ಟು ದೂರ ಬಂದೆ, ಏನು ಬಟ್ಟೆ ಹಾಕಿ, ಎಲ್ಲ ಕಣ್ಣು ಮುಚ್ಕೊಂಡು ಪಟ 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 ಅಂತ ಒದರ್ಬಿಡ್ತಾರೆ. ಇವತ್ತು ಅಂತವ್ರು ಇದ್ದಾರೆ. ಯಾವ ಬಲದಿಂದ ಇದನ್ನು ಮಾಡೋದು? ದುರಾತ್ಮನ ಬಲದಿಂದ. ನಾನು ಹೇಳ್ತಾ ಹೋದರೆ ಕೆಲವೊಮ್ಮೆ ನಿಮ್ಮ ಒಳಗಡೆನೆ ಪ್ರಶ್ನೆ ಬರ್ಬೋದು, ದುರಾತ್ಮನ ದೇವರಾತ್ಮ ನಮ್ಗೆ ಹೆಂಗೆ ಗೊತ್ತಾಗುತ್ತೆ, ಹೆಂಗೆ ಗೊತ್ತಾಗುತ್ತೆ? ಪವಾಡ ನೋಡ್ತಿದ್ದಂಗಲೇ ಹಬ್ಬ ಅಂದ್ಬಿಡ್ತೀವಿ ಅಷ್ಟೇ. ಆ ಹಬ್ಬ ಅನ್ನೋದ್ರಲ್ಲೇ ನಾವು ಹಬ್ಬ ಅಂತ ಬಿದ್ದುಬಿಡ್ತಿರ್ತೀವಿ. ನೀ ಹಬ್ಬ ಅಂತ ಬೀಳಿದ್ರೆ ಇರಲಿ ಅಂತಲೇ ದೇವರ ವಾಕ್ಯ ಕೊಟ್ಟಿರೋದು. ಇದೆಲ್ಲ ಅಂತ್ಯಕಾಲದಲ್ಲಿ ನಡೆಯುತ್ತೆ. ಇದೆಲ್ಲ ನಡೆಯೋದು ಸೈತಾನನ ಆತ್ಮದಿಂದಲೂ ನಡೆಯುತ್ತೆ. ಯೇಸುವಿನ ಆತ್ಮನಿಂದ ನಡಿಬೇಕು ಅಂತ ಅಲ್ಲ. ಸೂರ್ಯ ಪೂರ್ವದಲ್ಲಿ ಹುಟ್ಟುತ್ತಾನೆ, ಪಶ್ಚಿಮದಲ್ಲಿ ಅಸ್ತಮವಾಗ್ತಾನೆ ಅನ್ನೋದು ಸತ್ಯ ತಾನೆ? ನಾವು ಅದನ್ನೇ ನಂಬಿದ್ದೀವಿ. ಹೌದು ತಾನೆ? ಸೂತ್ರ ಹೇಳಿಲ್ವಲ್ರಿ? ಹಾಂ, ಸತ್ಯವಾಗಲೂ ನಾವು ಹಂಗೆ ನಂಬಿರೋದು. ಆದರೆ ಸತ್ಯ ಅದಲ್ಲ.
ನೀವು ನೋಡ್ರಿ ಎಷ್ಟು ನಾನು ಕೇಳಿದ ತಕ್ಷಣ ನೀವು ಆಮೇನಂದ್ರಿ. ಸೂರ್ಯ ಪೂರ್ವದಲ್ಲಿ ಹುಟ್ಟೋದೂ ಇಲ್ಲ, ಪಶ್ಚಿಮದಲ್ಲಿ ಅಸ್ತಮಿಸೋದೂ ಇಲ್ಲ. ಕಾರಣ ಸೂರ್ಯ ಅಲ್ಲ ತಿರುಗ್ತಾ ಇರೋದು, ಭೂಮಿ ತಿರುಗ್ತಾ ಇರೋದು. ನಾವು ನೋಡುವಾಗ ಮನೆ ಹಂಗೇ ಇದೆ, ನಾವು ಹಂಗೇ ಇದ್ದೀವಿ, ಏನೂ ಗೊತ್ತಾಗ್ತಾ ಇಲ್ಲ. ಹಲೋ ಸೋತ್ರ. ನಮ್ಮ ಚಿಂತೆ ಸೂರ್ಯ ಪೂರ್ವದಲ್ಲಿ ಹುಟ್ತಾನೆ, ಪಶ್ಚಿಮದಲ್ಲಿ ಅಸ್ತಮವಾಗ್ತಾನೆ ಎಂಬುದು ನಾವು ನಂಬಿರೋ ಸತ್ಯ. ಅದು ಕೆಲವೊಮ್ಮೆ ಈ ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳು ನಮ್ಮ ಕಣ್ಣಿನ ಮುಂದೆ ಪ್ರದರ್ಶಿತವಾದಾಗ ನಮಗೆ ಗೊತ್ತಿಲ್ಲದೆ ನಾವು ನಂಬ್ತೀವಿ, ಆದರೆ ಅದು ವಾಸ್ತವ ಅಲ್ಲ. ವಾಸ್ತವ ಭೂಮಿ ಸುತ್ತುತ್ತಾ ಇದೆ, ಭೂಮಿ ಸುತ್ತುತ್ತಾ ಇದೆ. ಒಂದು ಸುತ್ತು ಬರೋಷ್ಟರಲ್ಲಿ 24 ಗಂಟೆ ಅಂತ ನಾವು ಕರೀತೀವಿ. ನಾನು ದಕ್ಷಿಣ ಆಫ್ರಿಕಾದಲ್ಲಿ ಡರ್ಬನ್ ಎನ್ನುವಂಥ ಸ್ಥಳದಲ್ಲಿ ಸೇವೆ ಮಾಡಕ್ಕೆ ಹೋಗಿದ್ದೆ. ಅಲ್ಲಿನ ಬೋಧಕರು ಕುಟುಂಬ ನನ್ನನ್ನು ಒಂದು ರೆಸ್ಟೋರೆಂಟ್ಗೆ ಊಟಕ್ಕೆ ಕರ್ಕೊಂಡು ಹೋದರು. ರಿವಾಲ್ವಿಂಗ್ ರೆಸ್ಟೋರೆಂಟ್, ತಿರುಗುವಂಥ ರೆಸ್ಟೋರೆಂಟ್. 1 ಅವರ್ ಇಡೀ ಡರ್ಬನ್ ಸಿಟಿನ ಪೂರ್ತಿಯಾಗಿ ನಾವು ಸುತ್ಕೊಂಬರ್ಬೋದು. 32ನೇ ಅಂತಸ್ತಿನಲ್ಲಿ ಇರುವಂಥ ಬಿಲ್ಡಿಂಗ್ ಅದು. ಮೇಲ್ಗಡೆ ನಮಗೆ ಗೊತ್ತೇ ಆಗಲ್ಲ, ಊಟ ಮಾಡ್ತಾನೇ ಇರ್ತೀವಿ, ಮಾತಾಡ್ತಾನೇ ಇರ್ತೀವಿ. ಕಿಟಕಿ ನೋಡಿದ್ರೆ ಫಸ್ಟ್ ಅಲ್ಲಿ ನೋಡಿದ್ರೆ ಅಲ್ಲಿ ಬೀಚ್ ಕಾಣ್ತಾ ಇರುತ್ತೆ, ಸ್ವಲ್ಪ ಹೊತ್ತು ನೋಡಿದ್ರೆ ಬಿಲ್ಡಿಂಗ್ ಕಾಣ್ತಾ ಇರುತ್ತೆ, ಇನ್ನೂ ಸ್ವಲ್ಪ ಹೊತ್ತು ನೋಡಿದ್ರೆ ಬೇರೆ ಏನೋ ಕಾಣ್ತಾ ಇರುತ್ತೆ. ನಮ್ಗೆ ಗೊತ್ತೇ ಆಗಲ್ಲ, ತಿಂತಾನೇ ಇರ್ತೀವಿ. 1 ಅವರಲ್ಲಿ ಒಂದು ರೌಂಡ್ ಹೊಡೆದು ಬರುತ್ತೆ ಅದು, ಬಿಲ್ಡಿಂಗ್ ಸುತ್ತಾ ಇದೆಯಾ? ಬಿಲ್ಡಿಂಗ್ ಸುತ್ತಾ ಇಲ್ಲ, ಆ ಫ್ಲೋರ್ ಮಾತ್ರ ಸುತ್ತಾ ಇದೆ. ಸೂರ್ಯ ಸುತ್ತಾ ಇಲ್ಲ, ಭೂಮಿ ಸುತ್ತಾ ಇದೆ. ನಾವು ನೋಡುವಾಗ, ವಾಸ್ತವವಾಗಿ ನೋಡುವಾಗ ಭೂಮಿಯಲ್ಲಿ ಶೇಕ್ ಆಗ್ತಾ ಇಲ್ಲ, ಎಲ್ಲ ಸುತ್ತಾ ಇರೋದು ಏನು ಕಾಣ್ತಾ ಇಲ್ಲ, ಬಿಲ್ಡಿಂಗ್ ಎಲ್ಲ ಹಂಗೆ ಇದೆ. ವಾಸ್ತವ ಕೆಲವೊಮ್ಮೆ ಕೆಲವೊಂದು ಘಟನೆಗಳನ್ನು, ಕೆಲವೊಂದು ಕಾರ್ಯಗಳನ್ನು ನಾವು ನೋಡುವಾಗ ನಮಗೂ ಹಾಗೆ ಬಂದ್ಬಿಡುತ್ತೆ, ಅನಿಸ್ಬಿಡುತ್ತೆ ಅದೇ ಕರೆಕ್ಟು ಅಂತ. ಆದರೆ ಅದು ವಾಸ್ತವ ಅಲ್ಲ, ಅದು ಕರೆಕ್ಟ್ ಅಲ್ಲ. ಸತ್ತವರನ್ನ ಎಬ್ಬಿಸುವ ಸೇವೆ ಇದ್ದರು ಆ ವ್ಯಕ್ತಿ ಅಲ್ಲ ನಮಗೆ ಮುಖ್ಯ, ದೇವರ ವಾಕ್ಯ ಮುಖ್ಯ. ಕಮ್ ಆನ್ ಸಂಬಡಿ ಶೌಟ್ ಹಾಲೆಲೂಯಾ ಆಮೆನ್. ಸತ್ತವರನ್ನ ಎಬ್ಬಿಸುವ ಸೇವೆ ಉಳ್ಳ ವ್ಯಕ್ತಿ ಆದರೂ ಸರಿ, ಹೀರೋ ವರ್ಷಿಪ್ ಬೇಡ ನಮಗೆ, ವ್ಯಕ್ತಿ ಪೂಜೆ ಬೇಡ ನಮಗೆ, ದೇವರ ವಾಕ್ಯದ ಪ್ರಮಾಣದಲ್ಲಿ ನಿಲ್ಲಬೇಕು. ದೈವ ಸೇವಕರನ್ನ ಗೌರವಿಸ್ರಿ, ದೈವ ಸೇವಕರಿಗೆ ವಿಧೇಯರಾಗ್ರಿ, ದೇವರ ಸೇವಕರನ್ನ ನೀವು ಸನ್ಮಾನಿಸ್ರಿ, ಇದೆಲ್ಲ ಒಳ್ಳೆಯದು. ಅವ್ರು ನಿನ್ನ ದೇವರಾಗಬಾರ್ದು, ಅವ್ರು ದೇವರಾಗೋದಕ್ಕೆ ಅರ್ಹರಲ್ಲ. ನಾವೇನ್ ಮಾಡ್ತೀವಿ, ಒಂದು ಸಣ್ಣ ಅದ್ಭುತ ಮಾಡಿಬಿಟ್ರೆ ಸಾಕು, ಒಂದು ಸೂಚಕ ಕಾರ್ಯ ತೋರಿಸ್ಬಿಟ್ರೆ ಸಾಕು, ಅವ್ರನ್ನ ದೇವ್ರು ಮಾಡಾಕ್ಬಿಡ್ತೀವಿ. ಅದರಿಂದಲೇ ಭಾರತ ದೇಶದಲ್ಲಿ, ಲೋಕದಲ್ಲಿ ಎಲ್ಲೂ ಇಲ್ಲದಷ್ಟು ಮಾನವ ದೇವರುಗಳು ಜಾಸ್ತಿ ಇರೋದೇ ಭಾರತದಲ್ಲಿ. ಗಲ್ಲಿ ಗಲ್ಲಿಗೂ ಮಾನವ ದೇವರುಗಳು. ಆ ವ್ಯಕ್ತಿಯ ಕ್ಯಾರೆಕ್ಟರ್ ಏನಂತ ಗೊತ್ತಿಲ್ಲ, ಅವನ ಜೀವನ ಶೈಲಿ ಏನಂತ ಗೊತ್ತಿಲ್ಲ, ಅವನ ನಡತೆ ಏನಂತ ಗೊತ್ತಿಲ್ಲ. ನಾವು ವರ್ಷಗಳಿಂದ ಸೇವೆ ಮಾಡ್ತಾ ಇದ್ದೀವಿ, ನಿಮ್ಮ ಮಧ್ಯದಲ್ಲಿ ಸೇವೆ ಮಾಡ್ತಾ ಇದ್ವಿ, ನಿಮ್ಮ ಮುಂದೆ ನಿಂತಿದ್ದೀವಿ, ತೆರೆದ ಪುಸ್ತಕವಾಗಿದ್ದೀವಿ. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಇಷ್ಟೆಲ್ಲ ಸೇವೆ ಮಾಡಿದ ಮೇಲೂ, ಇಷ್ಟೆಲ್ಲ ನಾವು ಗಂಭೀರವಾಗಿ ಕಾರ್ಯಗಳನ್ನು ಹೇಳಿದ ಮೇಲೂ
ನೀವು ಮತ್ತೆ ನಿಮ್ಮಲ್ಲಿ ತಪ್ಪು ಉಂಟಾಗಬಾರ್ದು. ಇದೆಲ್ಲ ಯೇಸು ಕ್ರಿಸ್ತನ ಬರೋಣದ ಲಕ್ಷಣಗಳ ಕುರಿತು ನಾನು ಎಚ್ಚರಿಸ್ತಾ ಇದ್ದೇನೆ. ಮತ್ತಾಯನು ಬರೆದ ಸುವಾರ್ತೆ ಮ್ಯಾಥ್ಯೂ 24:24 ನಾವು ಓದಿದ ಪ್ರಕಾರ ದೇವರು ಆದುಕೊಂಡವರನ್ನ ಮೋಸಗೊಳಿಸುವುದು, ದೇವ ಮಕ್ಕಳನ್ನ ಮೋಸಗೊಳಿಸ್ತಾರೆ, ದೇವ ಜನರನ್ನ ಮೋಸಗೊಳಿಸ್ತಾರೆ. ಕಳೆದ ದಿವಸಗಳಲ್ಲಿ ಅನೇಕರು ನನಗೆ ವಾಟ್ಸಪ್ಪಲ್ಲಿ ಒಂದು ವ್ಯಕ್ತಿ ಆ ವಿಷಯವಾಗಿ ನನಗೆ ವಾಟ್ಸಪ್ಗಳು ಕಳಿಸೋಕೆ ಸ್ಟಾರ್ಟ್ ಮಾಡಿದ್ರು. ಬಹಳ ದುಃಖ ಅನ್ನಿಸ್ತು. ಯಾರೋ ಒಬ್ಬ ಮಾಡುವಂಥ ಅಯೋಗ್ಯವಾದ ಕಾರ್ಯಕ್ಕೆ ದೇವ ನಾಮ ದೂಷಣೆಗೆ ಒಳಗಾಗ್ತಾ ಇದೆ. ದೇವ ರಾಜ್ಯಕ್ಕೆ ಕೆಟ್ಟ ಹೆಸರು ಬರುತ್ತೆ. ವಂಚನೆ ಆತ್ಮ ಅದು, ದ ಸ್ಪಿರಿಟ್ ಆಫ್ ಏನ್ ಹೇಳ್ತಾರೆ, ವ್ಯಭಿಚಾರದ ಆತ್ಮ, ಪಾಪದ ಆತ್ಮ ಅದು, ಸುಳ್ಳಿನ ಆತ್ಮ, ವಂಚನೆ ಆತ್ಮ. ಇವುಗಳನ್ನು ನಾವು ಎಚ್ಚರವಾಗಿ ಗಮನ ಇಟ್ಕೊಳ್ಬೇಕು. ಯಾರು ಮೋಸ ಹೋಗಬೇಡ್ರಿ. ದೇವರ ವಾಕ್ಯ ನಿಮ್ಮ ಒಳಗಡೆ ಇದ್ರೆ ಯಾರು ನಿಮ್ಮನ್ನು ಮೋಸ ಮಾಡೋಕ್ಕಾಗೋದಿಲ್ಲ. ಹಲ್ಲೆಲೂಯ. ಪ್ರಕಟಣೆ ಪುಸ್ತಕ 19:20 ಒಂದು ಸುಂದರವಾದಂಥ ವಾಕ್ಯ ಅಲ್ಲಿ ಬರೆಯಲ್ಪಟ್ಟಿದೆ. ರೆವಲೇಷನ್ ಚಾಪ್ಟರ್ 19:20 ವಾಕ್ಯ, ಆಗ ಮೃಗವು ಸೆರೆ ಸಿಕ್ಕಿತು. ಇದಲ್ಲದೆ ಮೃಗದ ಮುಂದೆ ಮಹತ್ ಕಾರ್ಯಗಳನ್ನು ಮಾಡಿ ಮೃಗದ ಗುರುತು ಹಾಕಿಸಿಕೊಂಡವರನ್ನ, ಅದರ ವಿಗ್ರಹಕ್ಕೆ ನಮಸ್ಕರಿಸಿದವರನ್ನ ಮರಳುಗೊಳಿಸಿದ ಆ ಸುಳ್ಳು ಪ್ರವಾದಿಯು ಅದರ ಜೊತೆಯಲ್ಲಿ ಸೆರೆ ಸಿಕ್ಕಿದನು. ಇವರಿಬ್ಬರು ಜೀವಸಹಿತವಾಗಿ ಗಂಧಕದಿಂದ ಉರಿಯುವ ಬೆಂಕಿಯ ಕರೆಯಲ್ಲಿ ಹಾಕಲ್ಪಟ್ಟರು. ಆಂಟಿಕ್ರೈಸ್ಟ್ ಮೃಗ, ಕ್ರಿಸ್ತ ವಿರೋಧಿ ಆತ್ಮ, ಸುಳ್ಳು ಪ್ರವಾದಿ, ಸುಳ್ಳು ಪ್ರವಾದನೆಯನ್ನು ಹೇಳಿಸುವಂಥ ದುರಾತ್ಮ, ಇವರನ್ನು ಅಂತ್ಯದಲ್ಲಿ ಜೀವಂತವಾಗಿ ಜೀವಸಹಿತವಾಗಿ ಗಂಧಕದಿಂದ ಉರಿಯುವ ಬೆಂಕಿಯ ಕೆರೆಯಲ್ಲಿ ಹಾಕಲ್ಪಟ್ಟರು. ಮನುಷ್ಯನನ್ನು ಅವನೇನೇ ಮಾಡಲಿ ಅವನು ಅದ್ಭುತ ಮಾಡ್ತಾನೆ, ಅದಕ್ಕೆ ಅವನೇನೇ ಮಾಡಲಿ, ಅಯ್ಯೋ ದೇವರೇ ನಿಮಗೆ ಗೊತ್ತಿರಬೇಕು, ಕಳೆದ ದಿವಸಗಳಲ್ಲೆಲ್ಲ ನ್ಯೂಸ್ ಚಾನೆಲ್ಗಳು ಹಾಕೊಂಡು ರುಬ್ಬಿದ್ದು ಡೈಲಿ ರುಬ್ತಾ ಇದ್ರು. ಸೋತ್ರ, ಈಗ ನಮ್ಮ ದೇಶನೇ ಬಿಟ್ಟು ಓಡಾಬಿಟ್ಟಿದ್ದಾನೆ ಅಂತ ಕೇಳಲ್ಪಟ್ಟೆ. ಹುಡುಕ್ತಾ ಇದ್ದಾರೆ ಈಗಲೂ. ನಮ್ಮಲ್ಲಿ ಅನೇಕರಿಗೆ ಗೊತ್ತಿದ್ರು ಅವ್ರು ಹೇಳಲ್ಲ, ಪಕ್ಕದಲ್ಲಿದ್ರು ಹಿಡಿಯಲ್ಲ, ಗೊತ್ತೇ ಇಲ್ದಿರೋ ಥರ ಜಾಣ ಕುರುಡುತನ ತೋರಿಸ್ತಾರೆ. ಅವನ ರಾಸಲೀಲೆಗಳನ್ನು ನಾವು ಟಿ ವಿಯಲ್ಲಿ ನೋಡ್ತಾ ಇದ್ವಿ, ಆದರೂ ಜನ ಅವನೇ ದೇವರು ಅಂತಾರೆ. ಎಂಥ ಮೂರ್ಖರಿದ್ದಾರೆ. ಎಚ್ಚರವುಳ್ಳವರಾಗಿರಬೇಕು. ಇದೆಲ್ಲ ಗಮನಿಸುವಾಗ ನಾವು ಸೈತಾನನ ಪ್ರವಾದಿಗಳು ಮತ್ತು ದೇವರ ಪ್ರವಾದಿಗಳು ಯಾರು ಎನ್ನುವುದನ್ನು ಚೆನ್ನಾಗಿ ನಾವು ಗಮನಿಸ್ಕೊಳ್ಬೇಕು. ದೇವರು ಇವತ್ತು ವ್ಯಕ್ತವಾಗಿ ಮಾತನಾಡ್ತಾನೆ. ದೇವರು ತಾನು ಮಾತನಾಡೋದನ್ನು ನಿಲ್ಲಿಸಲಿಲ್ಲ. ಇವತ್ತು ಬಹಳ ವ್ಯಕ್ತಿಗತವಾಗಿ ದೇವರು ಮಾತನಾಡ್ತಾನೆ. ಅದರಲ್ಲಿ ಯಾವುದೇ ಸಂಶಯ ಇಲ್ಲ, ಸಂಶಯ ಬೇಡವು. ತಾನು ಪ್ರವಾದಿಯ ಮೂಲಕ ಮಾತ್ರವಲ್ಲ ದೇವರು ಮಾತನಾಡೋದು, ದೇವರು ವಾಕ್ಯದ ಮೂಲಕ ಮಾತಾಡ್ತಾನೆ, ಸ್ವಪ್ನದ ಮೂಲಕ ಮಾತಾಡ್ತಾನೆ, ದೇವರು ಪ್ರಕಟಣೆ ಮೂಲಕ ಮಾತಾಡ್ತಾನೆ, ದೇವರು ದೂತರನ್ನ ಇಳಿಸಿ ನಿನ್ನ ಹತ್ರ ಮಾತಾಡ್ತಾನೆ, ದೇವರು ನೇರವಾಗಿ ತನ್ನ ಇಂಪಾದ ಶಬ್ದವನ್ನು ನಿನ್ನ ಕಿವಿಯಲ್ಲಿ ಮುಳುಗಿಸ್ತಾನೆ. ನೀನು ದೇವರ ವಾಕ್ಯಕ್ಕೆ ಒಳಪಟ್ಟಿರಬೇಕು. ನನ್ನ ವ್ಯಕ್ತಿಗತವಾದ ಅನುಭವದಲ್ಲಿ ದೇವರು ನಮ್ಮೊಟ್ಟಿಗೆ ಮಾತನಾಡಬೇಕಂತ ಬಹಳವಾಗಿ ನಾನು ಪ್ರಾರ್ಥನೆ ಮಾಡಿದ ದಿವಸಗಳು ಉಂಟು. ಇದಕ್ಕೆ ಮುಂಚೆ ಅನೇಕ ಪ್ರವಾದಿಗಳು ಬಂದು ಪ್ರವಾದನೆಗಳನ್ನು ಹೇಳ್ತಾ ಇದ್ರು. ಅವತ್ತು ನಾನು ಆ ಪ್ರವಾದನೆಗಳನ್ನು
ಸರಿಸಾಟಿಯಾಗಿ ತಳ್ಳಿಬಿಡ್ತಾ ಇದೆ. ಕಾರಣ ಯಾಕೆಂದ್ರೆ ಇದೆಲ್ಲ ನನ್ನ ಜೀವನದಲ್ಲಿ ನೆರವೇರೋದಕ್ಕೆ ನಾನಂತ ಯೋಗ್ಯತೆ ಇಲ್ದಿರೋನು ಅನ್ನೋ ರೀತಿಯಲ್ಲಿ. ಯಾಕಂದ್ರೆ ಬರುವ ಪ್ರವಾದಿಗಳೆಲ್ಲ ಹೇಳ್ತಾ ಇದ್ದಿದ್ದು ನೋಡಿದ್ರೆ ನಮ್ಮನ್ನು ಗಾಬರಿ ಪಡಿಸುವಂತ ಪ್ರವಾದನೆಗಳು. ಅನೇಕ ಪ್ರವಾದಿಗಳು ಪ್ರವಾದನೆಯನ್ನು ಹೇಳಿದ್ರು. ಅದನ್ನೆಲ್ಲ ಕೇಳಿದಾಗ ನಮಗೆ ಆಶ್ಚರ್ಯ ಅನಿಸುತ್ತೆ, ಬಹಳ ಆಶ್ಚರ್ಯ ಅನಿಸುತ್ತೆ. ಇದೆಲ್ಲ ನೆರವೇರುತ್ತಾ ಅಂತ, ಇದೆಲ್ಲ ನೆರವೇರುತ್ತಾ ಅಂತ. ಆದರೆ ಯಾವಾಗ ನಾನು ಸ್ವತಃವಾಗಿ ದೈವ ಶಬ್ದವನ್ನು ಕೇಳಲಿಕ್ಕೆ ಆರಂಭಿಸಿದನೋ ಆವಾಗ ನನ್ನ ಜೀವನವೇ ಬದಲಾವಣೆ ಆಯಿತು. ಹಲ್ಲೆಲೂಯಾ. ಪರಿಶುದ್ಧಾತ್ಮನ ಏನಾದರೂ ಹೇಳಿದ್ರೆ, ಅವನು ಏನಾದರೂ ನುಡಿದ್ರೆ ಅದು ಬಹಳ ಸ್ಪಷ್ಟವಾಗಿರುತ್ತೆ, ಅದು ನೆರವೇರುತ್ತೆ. ನನ್ನ ಮಗ ಹುಟ್ಟೋದಕ್ಕೆ ಮುಂಚೆ ನನ್ನ ಹೆಂಡತಿ ಆಕೆ ಗರ್ಭವನ್ನು ಧರಿಸುವುದಕ್ಕೆ ಮುಂಚೆ ದೇವರ ಸೇವಕರಲ್ಲಿ ಪ್ರಸಿದ್ಧರಾಗಿದ್ದಂಥ ಆ ಕಾಲದಲ್ಲಿ ಬಹಳ ಶಕ್ತವಾಗಿ ಆತ್ಮನಲ್ಲಿ ಚಲಿಸ್ತಾ ಇದ್ದಂಥ ಒಂದು ದೈವ ಸೇವಕರು ಸೇವೆ ಎಲ್ಲ ಮುಗಿದ ಮೇಲೆ ನನ್ನನ್ನು ಕೋಣೆ ಒಳಗಡೆ ಕರ್ಕೊಂಡ್ರು, ಸ್ವಲ್ಪ ಹೊತ್ತು ಪ್ರಾರ್ಥನೆ ಕೂತ್ಕೊಳ್ಳೋಣ ಅಂತ. ಆಗ ಬರುವ ಸೇವಕರಿಗೆಲ್ಲ ನಾನು ಭಾಷಾಂತರ ಮಾಡ್ತಾ ಇದ್ದೆ. ಅದಾದಮೇಲೆ ಪ್ರತ್ಯೇಕವಾಗಿ ನನ್ನನ್ನು ಕರೆದುಕೊಂಡೋಗಿ ಕುಂತ್ಕೊಂಡು ಪ್ರಾರ್ಥನೆ ಮಾಡೋಕ್ಕೆ ಇದು ಮಾಡೋರು, ಆಲೋಚನೆಗಳನ್ನು ಹೇಳೋರು, ಶಕ್ತವಾದ ಆಲೋಚನೆಗಳು ಹೇಳೋರು. ಇವತ್ತು ನನಗೆ ಗೊತ್ತು, ಜ್ಞಾಪಕ ಇದೆ, ಆತ್ಮದಲ್ಲಿ ಆರಾಧನೆ ಮಾಡ್ತಾ ಇದ್ವಿ, ಆತ್ಮದಲ್ಲಿ ಶಕ್ತವಾಗಿ ಆರಾಧನೆ ಮಾಡ್ತಾ ಇದ್ವಿ. ಹಾಗೆ ಆರಾಧನೆ ಮಾಡ್ತಿರುವಾಗ ಅವರು ಆತ್ಮ ಪರವಶರಾಗ್ಬಿಟ್ರು. ಆತ್ಮ ಪರವಶರಾಗಿ ಒಂದು ಅಂಧಕಾರ ಶಕ್ತಿ ಆ ಕೋಣೆಯಲ್ಲಿ ಇಳಿದು ಬರೋದನ್ನು ಅವರು ಕಾಣ್ತಾ ಫೈಟ್ ಮಾಡ್ತಾ ಇದ್ದಾರೆ. ಅನ್ಯ ಭಾಷೆಗಳನ್ನು ಮಾತನಾಡುತ್ತಾ ಫೈಟ್ ಮಾಡ್ತಾ ಇದ್ದಾರೆ, ಯುದ್ಧ ಮಾಡ್ತಾ ಇದ್ದಾರೆ. ಆತ್ಮದ ಯುದ್ಧ ಅದು. ಅನಂತರ ಪ್ರವಾದನೆ ಆತ್ಮದಲ್ಲಿ ಮಾತನಾಡೋಕ್ಕೆ ಆರಂಭಿಸಿದ್ರು. ನನ್ನ ತಲೆ ಮೇಲೆ ಕೈ ಇಟ್ಟು ಆಲೋಚನೆ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಿನಗುಟ್ಟಲಿಕ್ಕೆ ಹೋಗುವಂಥ ಸಂತತಿ ಅದು ಜೀವಂತವಾಗಿ ಹುಟ್ಟೋದಿಲ್ಲ, ಹುಟ್ಟಿದ್ರು ಅಂಗವಿಕಲತೆಯಿಂದನೇ ಹುಟ್ಟೋದು ಅಂತ. ಸೈತಾನ್ ಅದಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾನೆ. ಆಲೋಚನೆ ಹೇಳಿದ್ರು, ಪ್ರಾರ್ಥನೆ ಮಾಡಿದ್ರು, ಅವತ್ತು ಶಕ್ತವಾಗಿ ಆತ್ಮದಲ್ಲಿ ತುಂಬಿ ಅವುಗಳನ್ನು ಶಪಿಸಿ ಆ ಕಟ್ಟುಗಳನ್ನು ಮುರಿದು ನಮ್ಮ ಮುಂದಕ್ಕೆ ಬಂದ್ವಿ. ಸ್ವಲ್ಪ ದಿವಸಗಳಾದ ಮೇಲೆ ನನ್ನ ಹೆಂಡತಿ ಆಕೆ ಗರ್ಭವನ್ನು ಧರಿಸಿದ್ಲು. ಬಹಳ ಸಂತೋಷದ ವಾರ್ತೆ. ಅವಳು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ಲು. ಅಲ್ಲಿ ಡಾಕ್ಟ್ರು ಅವಳನ್ನು ವಿಶೇಷವಾಗಿ ಪರಿಗಣನೆಗೆ ತೆಗೆದುಕೊಂಡು ಪರೀಕ್ಷೆ ಮಾಡಿ ನೋಡಿದಾಗ ಅವಳು ಗರ್ಭವತಿ ಆಗಿದ್ದಾಳೆ. ತಕ್ಷಣವಾಗಿ ಅವ್ರು ಕೇಳಿದ್ರು, ಕಳೆದ ದಿವಸ ನೀನು ರಿಲೀವಲ್ಲಿ ಹೋಗಿದ್ದಲ್ಲಿ ಏನಕ್ಕೆ ಅಂತ ಕೇಳಿದ್ರು. ಆಕೆ ಹೇಳಿದ್ಲು, ನನಗೆ ಟೈಫಾಯ್ಡ್ ಇತ್ತು, ಆ ಸಮಯದಲ್ಲಿ ನಾನು ಲೀವಲ್ಲಿ ಇದ್ದೆ ಅಂತ. ಡಾಕ್ಟ್ರು ಏನೆಲ್ಲ ನಿನಗೆ ಔಷಧಿ ಕೊಟ್ಟರು, ಆ ಪ್ರಿಸ್ಕ್ರಿಪ್ಷನ್ ತಗೊಂಬ ಅಂದರು. ಮಾರನೇ ದಿನ ಇವಳು ತಗೊಂಡೋದ್ಲು, ಮಾರನೇ ದಿನ ತಗೊಂಡೋದ್ಲು. ಡಾಕ್ಟ್ರು ನೋಡ್ಬಿಟ್ಟು ಗಾಬರಿ ಬಿದ್ದುಬಿಟ್ರು. ಹೈ ಡೋಸ್ ಆ್ಯಂಟಿಬಯೋಟಿಕ್ ಕೊಟ್ಟಿದ್ದಾರೆ. ಆ ಸಮಯದಲ್ಲಿ ಈ ಗರ್ಭವು ನಿಂತಿರೋದ್ರಿಂದ ಸಾಧ್ಯವಿಲ್ಲ. ಮೆಡಿಕಲ್ ರಿಪೋರ್ಟ್ ಪ್ರಕಾರ ಮಗು ಜೀವಂತವಾಗಿ ಉಳಿಯೋದಿಲ್ಲ, ಉಳಿದ್ರೂ ಅಂಗವಿಕಲತೆಯಲ್ಲೇ ಹುಟ್ಟೋದು. ಹಾ, ದೇವರ ಆತ್ಮನಿ ಹೇಳಿದ್ದು ಈಗ ನಡೀತಾ ಇರೋ ಘಟನೆ. ಆಕೆ ಹತ್ರ ಡಾಕ್ಟ್ರು ಹೇಳಿದ್ರು, ಇದನ್ನು ಮುಂದುವರೆಸಂಗಿಲ್ಲ, ನೀವು ಸಾಧ್ಯವಾದರೆ ಭ್ರೂಣ ಹತ್ಯೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು. ಅವಳು ಒಪ್ಪಲಿಲ್ಲ, ಅವಳು ನನ್ನ ಹತ್ರ ಮಾತಾಡಬೇಕು, ನಮ್ಮ ಯಜಮಾನ್ರ ಹತ್ರ ಮಾತಾಡಬೇಕು ಅಂದರು. ಮನೆಗೆ ಬಂದು ಅವಳು ಭಾಳ ದುಃಖದಿಂದ ಇದನ್ನು ಹೇಳಿದ್ರು. ಡಾಕ್ಟ್ರು ಹೇಳಿದ್ರು, ಮಾರನೇ ದಿನ ನಮ್ಮ ಯಜಮಾನ್ರು ಕರ್ಕೊಂಡು ಬಂದು ನಾನು ಭೇಟಿ ಆಗಬೇಕು ಅಂತ. ನಾನು ಅವಾಗ ಆಫೀಸ್ಗೆ ಹೋಗ್ಬೇಕಿದ್ರೆ ಇವಳನ್ನ ಡ್ರಾಪ್ ಮಾಡಿ ಹೋಗ್ತಾ ಇದ್ದೆ, ನೇರವಾಗಿ ಆಸ್ಪತ್ರೆಗೆ ಹೋದೆ. ಡಾಕ್ಟ್ರು ಕರೆದು ಅವರ ಕ್ಯಾಬಿನಲ್ಲಿ ಕುಣಿಸ್ಕೊಂಡ್ರು. ಹೆಚ್ಚು ಕಡಿಮೆ ಒಂದು ಗಂಟೆಗಿಂತ ಹೆಚ್ಚಿನ ಸಮಯ
ಮೆಡಿಕಲ್ ಹಿಸ್ಟ್ರಿಗಳನ್ನು ಎಲ್ಲವನ್ನ ವಿವರವಾಗಿ ಹೇಳ್ತಾ ಬಂದರು. ಲಿಸನ್ ಟು ಮೀ ವಿವರವಾಗಿ ನಿಮಗೆ ಇದನ್ನು ನಾನು ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಪ್ರವಾದನೆ ಶಕ್ತಿ ಇದೆ, ಪ್ರವಾದನೆಗೆ ಶಕ್ತಿ ಇದೆ. ಡಾಕ್ಟರ್ ಮೆಡಿಕಲ್ ರಿಪೋರ್ಟ್ಗಳನ್ನೆಲ್ಲ ಹೇಳಿ ಮೆಡಿಕಲ್ ಹಿಸ್ಟ್ರಿ ಹೇಳಿದ್ರು, ಕಡೆಗೆ ಈಗ ಹೇಳಿದ್ರು ಬೆಟರ್ ಇದನ್ನು ನೀವು ತೆಗೆದುಹಾಕೋದು ಒಳ್ಳೆಯದು. ನಾನು ಹೇಳಿದೆ, ನೋಡಿ ಡಾಕ್ಟ್ರೇ, ನಾನೊಬ್ಬ ಬೋಧಕನು, ಪಾಸ್ಟ್ರು, ನಾನು ನಂಬಿಕೆ ಕುರಿತು ಪ್ರಸಂಗ ಮಾಡುವವನು. ನಾನು ಡಾಕ್ಟ್ರಿಗೆ ಹೇಳಿದಂಥ ಮಾತಿದು, ನಂಬಿಕೆ ಕುರಿತು ಪ್ರಸಂಗ ಮಾಡುವವನು ನಾನು. ನಾನು ನನ್ನ ಜೀವನದಲ್ಲಿ ಬರುವಂಥ ಘಟನೆಗಳಿಗೆ ನಂಬಿಕೆಯನ್ನು ತೋರಿಸದೆ ಹೋದರೆ ನಾನು ನಂಬಿಕೆಯ ಕುರಿತು ಪ್ರಸಂಗ ಮಾಡೋದರಲ್ಲಿ ಉರುಳಿಲ್ಲ ಅಂದೆ. ಅವ್ರ ಕೋಪ ಬಂತು, ಆರ್ ಯು ಎಜುಕೇಟೆಡ್ ಅಂದರು. ಎಸ್ ಐ ಆಮ್ ಎಜುಕೇಟೆಡ್ ಅಂದೆ. ಡ್ಯೂ ವಾಂಟ್ ಟು ಟೇಕ್ ರಿಸ್ಕ್ ಇನ್ ಯುವರ್ ಲೈಫ್ ಅಂದರು. ನಾನು ಹೇಳಿದೆ, ಐ ಆಮ್ ರೆಡಿ ಟು ಫೇಸ್ ಎನಿ ಕೈಂಡ್ ಆಫ್ ರಿಸ್ಕ್ ಅಂದೆ. ಬೈದ್ಬಿಟ್ಟು ಕೋಪದಿಂದ ನೀವೇನಾದರೂ ಮಾಡ್ಕೊಳ್ರಿ ಅಂತ ಕಳಿಸ್ಬಿಟ್ರು. ನಾವು ಏನು ಮಾಡಲಿಲ್ಲ, ಮುಂದೆ ಪ್ರಾರ್ಥನೆ ಮಾಡಿದ್ವಿ ಅಷ್ಟೇ. ಉಪವಾಸ ಮಾಡಿದ್ವಿ, ಕಣ್ಣು ನೀರಿಂದ ಪ್ರಾರ್ಥನೆ ಮಾಡಿದ್ವಿ. ಒಂದೊಂದು ಸ್ಕ್ಯಾನಿಂಗ್ ರಿಪೋರ್ಟ್ ಹೋಗೋದಕ್ಕೆ ಮುಂಚೆ ದೈವ ಸೇವಕರು ನಮಗೆ ಆಲೋಚನೆ ಹೇಳ್ತಾ ಬಂದರು. ದೈವ ಸೇವಕರು ಹೇಳಿದ್ರು, ಪ್ರಾಬ್ಲಮ್ ಇದೆ, ಸ್ಕ್ಯಾನಿಂಗ್ ಮಾಡಿದ್ರೆ ಪ್ರಾಬ್ಲಮ್ ಇದೆ. ಡಾಕ್ಟರ್ ಆಗಲೇ ಶುರು ಹಚ್ಕೋತಾರೆ, ನಾನು ಹೇಳಿದೆ ನಿಮ್ಗೆ ಕೇಳೋದಿಲ್ಲ, ನೋಡು ದೇರ್ ಇಸ್ ಎ ಪ್ರಾಬ್ಲಮ್, ನಾಳೆ ಜೀವನ ಪರ್ಯಂತ ನೀವು ಅನುಭವಿಸ್ತೀರಾ ಅಂದರು. ನಾವು ಆವಾಗಲೂ ನಂಬಿಕೆ ಬಿಡಲಿಲ್ಲ, ಇಬ್ಬರು ಪ್ರಾರ್ಥನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಭಾಳ ಕಣ್ಣು ನೀರು, ಪ್ರಾರ್ಥನೆ, ಉಪವಾಸ ಭಾಳ ಮಾಡಿದ್ವಿ. ಅವಾಗ ನೆಕ್ಸ್ಟ್ ಸ್ಕ್ಯಾನಿಂಗ್ ಹೋಗೋದಕ್ಕೆ ಮುಂಚೆ ದೈವ ಸೇವಕರು ಪ್ರಾರ್ಥನೆ ಮಾಡಿ ಹೇಳಿದ್ರು, ಎಲ್ಲ ನಾರ್ಮಲಾಗಿ ಕಾಣ್ತಾ ಇದೆ, ಧೈರ್ಯವಾಗಿ ಹೋಗ್ರಿ ಅನ್ನೋರು. ಅಲ್ಲೋಗಿ ಸ್ಕ್ಯಾನಿಂಗ್ ತೆಗೆದು ನೋಡಿದ್ರೆ ಎಲ್ಲ ನಾರ್ಮಲ್ ಆಗಿರೋದು. ಮತ್ತೆ ತಿರ್ಗಾ ಪ್ರಾಬ್ಲಮ್ಮು, ತಿರ್ಗಾ ಸ್ಕ್ಯಾನಿಂಗ್ ಮಾಡಿದ್ರೆ ಪ್ರಾಬ್ಲಮ್ಮು. ಹೀಗೆ ಕಡೆಯದಾಗಿ ನನ್ನ ಹೆಂಡತಿ ಸಮಯಕ್ಕೆ ಮುಂಚೆ ಪ್ರಸವವನ್ನು ಹೊಂದ್ಕೊಂಡಳು. ಪ್ರಸವವನ್ನು ಮಾಡಿದ್ಲು, ಹುಟ್ಟಿದ ಮಗು ಗಂಡು ಮಗು, ನಾರ್ಮಲ್ ಡೆಲಿವರಿ, ಸ್ವಸ್ಥವಾಗಿ ದೇವರು ಆರೋಗ್ಯಕರವಾದ ಒಂದು ಬಾಲಕನನ್ನು ದೇವರು ನಮ್ಗೆ ಕೊಟ್ಟರು. ಅವನೇ ನಿಮ್ಮ ಮುಂದುಗಡೆ ನಿಂತು ಪ್ರಸಂಗ ಮಾಡುವಂಥ ಜೋಶುವಾ ಕ್ರಿಸ್ಟಫ. ನಾನು ಇದನ್ನು ಏನು ಕೇಳ್ತಿದ್ದೀನಿ ಅಂದರೆ, ಪ್ರವಾದನೆಗಳನ್ನು ತುಚ್ಛೀಕರಿಸೋದಕ್ಕಲ್ಲ, ವಾಕ್ಯದ ಪ್ರಮಾಣದಲ್ಲಿ ನೀವು ನಿಲ್ಲಬೇಕು. ಅನೇಕ ಪ್ರವಾದನೆಗಳನ್ನು ನಾನು ಕೇಳಿದ್ದೀನಿ, ದೈವ ಶಬ್ದವನ್ನು ಕೇಳಿದ್ದೀನಿ. ಈ ಆಲಯವನ್ನು ಕಟ್ಟಬೇಕಾದ್ರೆ ನಮ್ಮ ಕೈಯಲ್ಲಿ ಹಣ ಇರಲಿಲ್ಲ, ಬ್ಯಾಂಕ್ನಲ್ಲಿ 1,40,00,000 ಸಾಲ ಇತ್ತು, ಸ್ಥಳವನ್ನು ಕೊಂಡುಕೊಳ್ಳೋದಕ್ಕೆ ಮಾಡಿದಂಥದ್ದು. ಅನಂತರ 1.5 ವರ್ಷ ನಮ್ಮ ಹತ್ರ ಜವಾಬ್ದಾರಿ ಇರಲಿಲ್ಲ, ಹಣ ಇರಲಿಲ್ಲ. 30,00,000 ರೂಪಾಯಿಗೆ ಒಂದು ಟೆಂಪ್ರವರಿ ಟೆಂಟನ್ನು ಹಾಕ್ಕೊಟ್ಟು ಪ್ರತಿ ತಿಂಗಳು 2,00,000 ರೂಪಾಯಿ ಬಾಡಿಗೆ ಕೊಟ್ಟರೆ ಸಾಕು ಅಂತ ಆ ಟೆಂಟ್ ಹೌಸಿನ ವ್ಯಕ್ತಿ ಮುಂದೆ ಬಂದರು. ನಮಗೂ ಭಾಳ ಸಂತೋಷ ಆಯಿತು. ಸ್ವಲ್ಪ ಆದರೂ ದೇವರು ನಮಗೆ ರಿಲೀಫ್ ಕೊಟ್ಟನಲ್ಲ ಅನ್ನೋ ರೀತಿಯಲ್ಲಿ. ಎಲ್ಲ ನಮ್ಮ ಬೋರ್ಡ್ ಮೆಂಬರ್ಸು ಎಲ್ರಿಗೂ ಗೊತ್ತು, ಎಲ್ಲರಿಗೂ ಒಪ್ಕೊಂಡ್ರು. ಅವರು ಹೋದರು, ಆ ವ್ಯಕ್ತಿ ಲೋನ್ ಸಹ ಅಪ್ರೂವ್ ಮಾಡಿಸ್ಕೊಂಡ್ರು ಬ್ಯಾಂಕಿಂದ. ಆ 30,00,000 ರೂಪಾಯಿ ಟೆಂಟ್ ಹಾಕೋದಕ್ಕೆ, ಟೆಂಪ್ರವರಿ ಟೆಂಟು, ಅದರ ಅಗ್ರಿಮೆಂಟ್ ತಗೊಂಡು ನಮ್ಮ ಮನೆಗೆ ಬರೋ ದಿವಸ ನನ್ನ ಕೋಣೆಯಲ್ಲಿ ಕುಳಿತು ಪ್ರಾರ್ಥನೆ ಮಾಡ್ತಿದ್ದಂಥ ಸಮಯ ಪರಿಶುದ್ಧಾತ್ಮನು ಹೇಳಿದ್ರು, ನೀನು ಆ ಕಾಂಟ್ರಾಕ್ಟಿಗೆ ಸಹಿ ಮಾಡಬೇಡ. ನನಗೆ ಆಶ್ಚರ್ಯ ಅನ್ನಿಸ್ತು, ದೇವರೇ ಎಲ್ಲ ಮಾಡಿಬಿಟ್ಟು ಈಗ ಸಹಿ ಮಾಡೋ ಟೈಮಲ್ಲಿ ಬೇಡ ಅಂತಿದೆಯಲ್ಲ, ಇದೆಂಥದ್ದು ಅಂತ. ದೇವರಾತ್ಮನ ಶಬ್ದ ನಾನು ಕೇಳಿದೆ, ಮತ್ತೊಮ್ಮೆ ಕೇಳಿದೆ, ನೀನು ಆ ಕಾಂಟ್ರಾಕ್ಟಿಗೆ ಸಹಿ ಮಾಡಬೇಡ. ವಾಟ್ ಈಸ್ ಆಲ್ಟರ್ನೇಟ್? ದೇವರಾತ್ಮನ ಹೇಳಿದನು, ನೀನು ಎದ್ದು ನೆಹಮ್ಯನ ಹಾಗೆ ಎದ್ದು ಕಟ್ಟು, ನಾನು ನಿನ್ನ ಸಂಗಡ ಇದ್ದೀನಿ ಅಂತ. ಭಾಳ ಆಶ್ಚರ್ಯ ಆಗೋಯ್ತು, ಬರಗೈ ಇದೆ, ಸಾಲ ಇದೆ, ಆಲಯ ಹೆಂಗೆ ಕಟ್ಟೋದು, ನೀವು ನನ್ನ ಜೊತೆ ಇದ್ದೀರಾ, ಆಲಯ ಹೇಗೆ ಕಟ್ಟೋದು, ಹಣ ಇಲ್ಲ. ದೇವರಾತ್ಮ ನನಗೆ ಮತ್ತೆ ಹೇಳಿದ್ರು, ನೀನು ಎಷ್ಟು ಹಣ ಕೇಳ್ತೀಯೋ
ಈ ಭಾನುವಾರ ನಿನಗೆ ಅಷ್ಟು ಹಣ ಕೊಡ್ತೀನಿ ಅಂತ. ಯಪ್ಪ, ಯಾರಿಗಾದ್ರೂ ಹೇಳಿದ್ರೆ ಗೊಲ್ ಅಂತ ನಕ್ಬಿಡ್ತಾರೆ. ಇವನು 30 ಲಕ್ಷ ರೂಪಾಯಿಗೆ ಟೆಂಪ್ರವರಿ ಟೆಂಟ್ ಹಾಕ್ತೀನಿ ಅಂತ ಹೇಳಿದವರು. ಎಸ್ಟಿಮೇಷನ್ ಶುಡ್ ಬಿ ಹೈಯರ್ ಸೈಡ್. ಅದಕ್ಕೆ ನಾನು ದೇವ್ರ ಹತ್ರ ಕೇಳಿದೆ, ನನಗೆ ಈ ಬಲ ಎಲ್ಲಿಂದ ಬಂತು ಅಂದರೆ ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ ಕೇಳಿದ್ರೆ ಓದಿದ್ರೆ ಅಲ್ಲಿ ಕಾಣ್ತೀವಿ, ನೀನು ಆಕಾಶದ ಕೆಳಗಡೆ ಭೂಮಿಯ ಮೇಲ್ಗಡೆ ಏನಾದರೂ ಒಂದು ಗುರುತನ್ನು ಕೇಳ್ಕೋ, ಗುರುತು ಕೇಳು ಅಂತ ದೇವ್ರ ವಾಕ್ಯ ಹೇಳುತ್ತೆ. ಅದಕ್ಕೆ ನಾನು ಗುರುತು ಕೇಳಿದೆ, ದೇವ್ರೇ 30 ಲಕ್ಷ ಅಲ್ಲ ನನಗೆ 50 ಲಕ್ಷ ಬೇಕು ಅಂದೆ. ದೇವ್ರ ಆತ್ಮನ ಎಸ್, ನಿನಗೆ ಈ ಭಾನುವಾರ ಸಿಗುತ್ತೆ, 100 ಜನ ನಾನು ಎಪ್ಪಿಸಿದ್ದೀನಿ ಅಂದರು. ಭಾಳ ಆಶ್ಚರ್ಯ ಆಗೋಯ್ತು, ಭಾಳ ಆಶ್ಚರ್ಯ ಆಗೋಯ್ತು. 100 ಜನ ಲೆಕ್ಕ ಹಾಕಿದೆ, 50,000 ಒಬ್ಬೊಬ್ಬರು. ಯಾರಪ್ಪ ಕೊಡ್ತಾರೆ ನಮ್ಮಲ್ಲಿ 50,000 ಒಬ್ಬೊಬ್ಬರು? ಭಾನುವಾರ ಬಂತು, ನನ್ನ ಸಹೋದರ ಬ್ರದರ್ ಎಡ್ವಿನ್ಗೆ ನಾನು ಹೇಳಿದ್ದೆ, ನಾನು 100 ಕಾರ್ಡ್ ಪ್ರಿಂಟ್ ಮಾಡಬೇಕು, 50,000 ರೂಪಾಯಿ ಕೊಡುವಂಥವ್ರು ಮಾತ್ರ ಅವರ ಹೆಸರುಗಳನ್ನು ನೋಂದಾಯಿಸ್ಕೊಳ್ಳೋದಕ್ಕೋಸ್ಕರ. ಯಾರಿಗೂ ಹೇಳಬೇಡ, ಯಾರಿಗೂ ತಿಳಿಸ್ಬೇಡ, ಪ್ಯಾಕ್ ಮಾಡಿ ಇಟ್ಕೊಂಡಿರಿ, ನಾನು ಕೇಳಿದಾಗ ಮಾತ್ರ ಅದನ್ನು ಹೊರಗಡೆ ತೆಗೀರಿ, ನಮ್ಮ ಸ್ಟಾಫ್ಗಳು ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿದ್ದೆ ಹೇಳಿದ್ದೆ. ನಿಮಗೆ ಗೊತ್ತಾ, ಆ ಭಾನುವಾರ ಅಮೇರಿಕದಿಂದ ಒಬ್ಬ ದೈವ ಸೇವಕರು ಕ್ರಿಸ್ ಜಾಕ್ಸನ್ ನಮ್ಮ ಸಭೆಗೆ ಬಂದಿದ್ದರು. ಅವಾಗ ನಾವು ಟೆಂಟಲ್ಲಿ ಆರಾಧನೆ ಮಾಡ್ತಾಯಿದ್ವಿ, ಬೇರೆ ಒಂದು ಟೆಂಪ್ರರಿ ಟೆಂಟಲ್ಲಿ ಬೇರೆ ಒಂದು ಸ್ಥಳದಲ್ಲಿ ಆರಾಧನೆ ಮಾಡ್ತಾಯಿದ್ವಿ. ಆ ಟೈಮಲ್ಲಿ ಅವರು ಬಹಳ ಸುಂದರವಾಗಿ ಒಂದು ಪ್ರಸಂಗ ಮಾಡಿದ್ರು ನೋಡ್ರಿ, ನಂಬಿಕೆ ಕುರಿತಾದ ಪ್ರಸಂಗ, ಫೇತ್ನ ಕುರಿತು ಪ್ರಸಂಗ ಮಾಡಿದ್ರು. ಅವರ ಪ್ರಸಂಗವನ್ನು ಕನ್ಕ್ಲೂಡ್ ಮಾಡೋದಕ್ಕೆ ಇದ್ದಂಥ ನಾನು ಹೆಚ್ಚು ಕಡಿಮೆ ಒಂದು 20 ನಿಮಿಷ ದೇವರ ಆತ್ಮನು ನನ್ನೊಟ್ಟಿಗೆ ಮಾತನಾಡಿದ ಕಾರ್ಯಗಳನ್ನು ಸಭೆಗೆ ನಾನು ತಿಳಿಸಿದೆ. ತಿಳಿಸಿದ ನಂತರ ಅವರಿಗೆ ನಾನು ಹೀಗೆ ಹೇಳಿದೆ, 60 ಸೆಕೆಂಡ್ಗಳು ಟೈಮ್ ಕೊಡ್ತೀನಿ, ಮೊದಲು 100 ಜನ ಯಾರು ಎದ್ದೊಳ್ತಿರೋ ಅವರಿಗೆ ಆದ್ಯತೆ, 101ನೇ ವ್ಯಕ್ತಿ ಎದ್ದರೆ ಅವ್ರು ನಾನು ಕುಣಿಸ್ಬಿಡ್ತೀನಿ ಅಂತ ಹೇಳಿದೆ. 60 ಸೆಕೆಂಡು, ಜಸ್ಟ್ 1 ಮಿನಿಟ್ ಕೌಂಟ್ ಡೌನ್ ಸ್ಟಾರ್ಟ್ ಮಾಡಿದೆ. ಲಾಸ್ಟ್ 50 ಸೆಕೆಂಡ್, ಲಾಸ್ಟ್ 40 ಸೆಕೆಂಡ್, 30 ಸೆಕೆಂಡ್, 20 ಸೆಕೆಂಡ್, 10 ಸೆಕೆಂಡ್, 0 ಸೆಕೆಂಡ್ ಅನ್ನೋಷ್ಟರಲ್ಲಿ ಹೆಚ್ಚು ಕಡಿಮೆ 110 ಜನ ಎದ್ದು ನಿಂತ್ಕೊಂಡ್ರು 50,000 ಕೊಡೋಕ್ಕೆ. ಕಡೆಯಾಗಿ ಎದ್ದು ನಿಂತಂಥ 10 ಜನರನ್ನ ನಾವು ಕುಣಿಸ್ಬಿಟ್ವಿ. ನಮ್ಮಲ್ಲಿ ಕೆಲವರು, ಕೆಲ ಲೀಡರ್ಗಳಿದ್ದರು, ಈಗಿಲ್ಲ ಬಿಡ್ರಿ ಅವರೆಲ್ಲ, ಅವ್ರು ಏನಿದ್ರು ಬುದ್ಧಿಯೆಲ್ಲ ಯೋಚನೆ ಮಾಡೋರು, ಬುದ್ಧಿಜೀವಿಗಳವರು. ನಾವು ಆತ್ಮದಲ್ಲಿ ಚಿಂತೆ ಮಾಡಿದ್ರೆ ಅವರು ಬುದ್ಧಿಯಲ್ಲಿ ಚಿಂತೆ ಮಾಡೋರು, ಸಖತ್ ಬುದ್ಧಿಜೀವಿಗಳು, ಅತಿ ಬುದ್ಧಿಜೀವಿಗಳು ಅವರು. ನನ್ನ ಹತ್ರ ಬಂದು, ಪಾಸ್ಟ್ರೇ ನಿಮ್ಗೇನು ಬುದ್ಧಿ ಇದೆಯಾ, 10 ಜನರನ್ನ ಯಾಕೆ ಕುಣಿಸಿದ್ರಿ, 5 ಲಕ್ಷ ಈ ಕಷ್ಟ ಕಾಲದಲ್ಲಿ 5 ಲಕ್ಷ ದೊಡ್ಡದು ಅಂತ. ನಾನು ಹೇಳಿದೆ, 5 ಲಕ್ಷಕ್ಕಿಂತ ದೊಡ್ಡದು ನನ್ನ ದೇವರು ಹೇಳಿರೋ ಮಾತು ಅಂದೆ. ನೋಡ್ರಿ, ಬರೆಗೈಯಲ್ಲಿದ್ದ ನಮಗೆ ಅದೇ ಭಾನುವಾರ 50 ಲಕ್ಷ ರೂಪಾಯಿ ದೇವ್ರು ಕೊಟ್ಟು ಈ ಕೆಲಸವನ್ನು, ಆ ಕಾಂಟ್ರಾಕ್ಟರ್ನ ನಾನು ಸಹಿ ಮಾಡಲಿಲ್ಲ, ಅವನು ಬಂದು ಬಾಯಿ ಬಡ್ಕೊಂಡ, ಅವ್ನು ಹೇಳ್ದ ನನಗೆ ಗೊತ್ತಿಲ್ಲ, ನಾನು ಲೋನ್ ಎಲ್ಲ ಸ್ಯಾಂಕ್ಷನ್ ಮಾಡ್ಕೊಂಬಿಟ್ಟಿದ್ದೀನಿ, ನನಗಾಗಲ್ಲ, ನೀವು ಹಂಗೆ ಹೇಳಂಗಿಲ್ಲ ಅಂತ. ಆ ಸಮಯದಲ್ಲಿ ದೇವರು ಈ ಕಟ್ಟಡವನ್ನು ಕಟ್ಟೋದಕ್ಕೆ ಬ್ರದರ್ ದಿನೇಶನ್ನ ಎಲ್ಲಿದ್ದರು, ಹೆಂಗೆ ಕನೆಕ್ಟ್ ಆದರೂ ದೇವರಿಗೆ ಗೊತ್ತು. ದೇವ್ರು ಕರ್ಕೊಂಬಂದು ಮುಂದೆ ನಿಲ್ಲಿಸಿ, ಸೋತ್ರ ನಮ್ಮ ಪ್ಲ್ಯಾನ್ಗಳೆಲ್ಲ ತಲೆ ಕೆಳಗಡೆ ಮಾಡಿ ದೇವ್ರ ಪ್ಲ್ಯಾನನ್ನು ದೇವರು ಸುಂದರವಾಗಿ ಅಚ್ಚುಕಟ್ಟಾಗಿ ಮಾಡಿದ್ದನು. ನೀವು ಹೇಳ್ರಿ ಪ್ರಿಯರೇ, ದೇವರು ಇವತ್ತು ಮಾತನಾಡ್ತಾ ಇಲ್ಲವಾ? ಇವತ್ತು ದೇವರು ಮಾತನಾಡ್ತಾ ಇಲ್ಲವಾ? ದೇವರು ಇವತ್ತು ಮಾತನಾಡ್ತಾ ಇದ್ದಾನೆ. ಅದರಿಂದಲೇ ನಾನು ಹೇಳಿದೆ, ದೇವರ ಆತ್ಮನಿಂದ ಬರುವಂಥ ಕಾರ್ಯಗಳನ್ನು ಮರಿಬಾರ್ದು. ನಾವು ದೆವ್ವಗಳು, ಸೈತಾನನು ಮಾತನಾಡ್ತಾನೆ, ನಾವು ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಯೇಸು ಸ್ವಾಮಿ ಹೇಳಿದರು, ನನ್ನ ಕುರಿಗಳು ನನ್ನ ಸ್ವರವನ್ನು ಆಲಿಸುತ್ತವೆ, ನನ್ನ ಕುರಿಗಳು ನನ್ನ ಸ್ವರವನ್ನು ಆಲಿಸುತ್ತವೆ. ನೀನು ದೇವ್ರ ಮಗನಾಗಿದ್ದರೆ, ದೇವ್ರ ಮಗಳಾಗಿದ್ದರೆ, ದೇವರ ವಾಕ್ಯದ ಪ್ರಮಾಣದಲ್ಲಿ ಜೀವಿಸೋ ವ್ಯಕ್ತಿ ಆದರೆ, ನೀನು ನಿಶ್ಚಯವಾಗಲೂ ದೇವರ ವಾಕ್ಯ ನಿನ್ನೊಟ್ಟಿಗೆ ಮಾತನಾಡ್ತಾ ಇರುತ್ತೆ, ದೇವರ ಆತ್ಮನು ನಿನ್ನೊಟ್ಟಿಗೆ ಮಾತನಾಡ್ತಾ ಇರ್ತಾನೆ. ಯಾವ ಶಕ್ತಿಗೂ ನಿನ್ನನ್ನು ಮೋಸ ಮಾಡೋಕ್ಕಾಗಲ್ಲ.
ಮತ್ತಾಯನ ಬರೆದಂಥ ಸುವಾರ್ತೆ ಮ್ಯಾಥ್ಯೂ ಚಾಪ್ಟರ್ 24:9 ಒಂಬತ್ತನೇ ವಾಕ್ಯ, ಆಗ ನಿಮ್ಮನ್ನು ಉಪದ್ರವಕ್ಕೆ ಒಪ್ಪಿಸಿ ಕೊಲ್ಲುವರು, ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನು ಎಲ್ಲ ಜನಾಂಗಗಳವರು ಹಾಗೆ ಮಾಡುವರು. ಲಕ್ಷಣಗಳಿದು ನಿಮ್ಮನ್ನು ಉಪದ್ರವಕ್ಕೆ ಒಪ್ಪಿಸ್ತಾರೆ, ಕೆಲವರನ್ನ ಕೊಲ್ತಾರೆ, ದೇವನಾಮದ ನಿಮಿತ್ತವಾಗಿ ಜನಾಂಗಗಳವರು ನಿಮ್ಮನ್ನು ಹಾಗೆ ಮಾಡ್ತಾರೆ. ಯೇಸು ಕ್ರಿಸ್ತನ ಬರೋಣದ ಲಕ್ಷಣ ಇದು. ಇವತ್ತು ನಾವು ಇಂಡಿಯಾದಲ್ಲಿ, ಭಾರತ ದೇಶದಲ್ಲಿ ಇದನ್ನು ಕಾಣ್ತಾ ಇದ್ದೀವಿ. ಕ್ರಿಸ್ತನ ಪ್ರವಾದನೆಗಳು ಮತ್ತು ನಾವು ಇವತ್ತು ಕೇಳ್ತಾ ಇರುವಂತಹ ಕೆಲವೊಂದು ಪ್ರವಾದನೆಗಳು, ಸಾಧಾರಣವಾದ ಪ್ರವಾದನೆಗಳಿಗೂ ವ್ಯತ್ಯಾಸ ಉಂಟು. ಕ್ರಿಸ್ತನ ಪ್ರವಾದನೆ ಅದು ಸ್ವಲ್ಪ ಗಂಭೀರವಾದದ್ರಿ. ಕ್ರಿಸ್ತನ ಪ್ರವಾದನೆ ಸ್ವಲ್ಪ ಗಂಭೀರವಾದದ್ದು. ಹತ್ತನೇ ವಾಕ್ಯ ನೋಡ್ರಿ, ಹತ್ತನೇ ವಾಕ್ಯ ಅದೇ ಅಧ್ಯಾಯದ ಹತ್ತನೇ ವಾಕ್ಯ, 24ನೇ ಅಧ್ಯಾಯ ಮತ್ತಾಯ 24:10. ಆಗ ಅನೇಕರು ಹಿಂಜರಿದು ಒಬ್ಬರನ್ನೊಬ್ಬರು ಹಿಡ್ಕೊಡುವರು, ಒಬ್ಬರ ಮೇಲೆ ಒಬ್ಬರು ದ್ವೇಷ ಮಾಡುವರು. ಇದೆಲ್ಲ ಯೇಸು ಸ್ವಾಮಿ ಹೇಳಿದ ಪ್ರವಾದನೆ. ಒಬ್ಬರನ್ನೊಬ್ಬರು ಹಿಡ್ಕೊಡ್ತಾರೆ, ಕೆಲವರು ಹಿಂಜರಿದು ಹೋಗ್ತಾರೆ, ಒಬ್ಬರ ಮೇಲೆ ಒಬ್ಬರು ಕಂಡ್ರೆ ಆಗಲ್ಲ, ದ್ವೇಷ ಕಾರ್ತಾರೆ. ವಿಶ್ವಾಸಿಗಳು ಇವುಗಳಲ್ಲಿ ಎಚ್ಚರವಾಗಿರಬೇಕು. ಇದು ಯೇಸು ಕ್ರಿಸ್ತನ ಪ್ರವಾದನೆ. ಸಾಧಾರಣವಾಗಿ ನಾವು ಸ್ತೋತ್ರ ಅಲ್ಲ ಹೇಳೋದು ಯಾವಾಗ ಗೊತ್ತಾ? ನಮಗೆ ವ್ಯಕ್ತಿಗತವಾದ ಆಶೀರ್ವಾದ, ದೇವರು ನಿಮಗೆ ಕಾರ್ ಕೊಡ್ತಾನೆ, ಬಂಗ್ಲೆ ಕೊಡ್ತಾನೆ, ಮನೆ ಕೊಡ್ತಾನೆ ಅಂದ್ರೆ ಅವತ್ತು ಎದ್ದು ಬಿದ್ದು ಸ್ತೋತ್ರ ಹೇಳ್ತಾರೆ ಬಿಡ್ರಿ. ಆಸ್ತಿ ಕೊಡ್ತಾರೆ, ಸಂಪತ್ತು ಕೊಡ್ತಾರೆ, ಇತ್ಯಾದಿ ಕಾರ್ಯಗಳನ್ನ ನಾವು ಕೇಳುವಾಗ ಅದುವರೆಗೂ ಸ್ತೋತ್ರ ಹೇಳದೇ ಇರೋರು ಎಲ್ಲ ಸ್ತೋತ್ರ ಹೇಳ್ಬಿಡ್ತಾರೆ. ನನ್ನ ನಿಮಿತ್ತ ನಿಮ್ಮನ್ನು ಜನಾಂಗದವರು ಹಾಗೆ ಮಾಡ್ತಾರೆ, ದ್ವೇಷ ಮಾಡ್ತಾರೆ, ನಿಮ್ಮನ್ನು ಉಪದ್ರವ ಪಡಿಸ್ತಾರೆ. ವ್ಯಕ್ತಿಗತವಾಗಿ ನಾನು ಹೇಳಬೇಕಾದ್ರೆ ಸೇವೆಯಲ್ಲಿ ಎಷ್ಟೊಂದು ಉಪದ್ರವಗಳಲ್ಲಿ ನಾನು ಹಾದು ಹೋಗಬೇಕಾಯ್ತು ಅಂತ ನನಗೆ ಚೆನ್ನಾಗಿ ಗೊತ್ತು. ಎಷ್ಟೊಂದು ಸಾರಿ ಪ್ರಾಣಹತ್ಯೆ ಮಾಡಲಿಕ್ಕೆ ನನಗೆ ಥ್ರೆಟ್ನಿಂಗ್ ಕಾಲ್ಗಳನ್ನು ಮಾಡ್ತಾಯಿದ್ರು, ಕೊಂದು ಬಿಡ್ತೀನಿ, ಕೈ ಕಾಲೆತ್ಬಿಡ್ತೀನಿ ಅಂದವರು. ಆದರೆ ಇದನ್ನೆಲ್ಲ ಸಹಿಸೋದಕ್ಕೆ ಕಾರಣ ಏನು ಗೊತ್ತಾ? ಇದನ್ನೆಲ್ಲ ಕೇಳಿ ಹೆದರ್ಕೊಂಡು ಓಡೋಗೋನಾಗಿರ್ಲಿಲ್ಲ. ಇವುಗಳನ್ನು ಕೇಳಿ ನಾನು ಭಯಪಟ್ಟು ಸೇವೆ ನಿಲ್ಲಿಸಿದವನಲ್ಲ. ಸೇವೆ ಮಾಡುವಾಗ ಇಷ್ಟಿಡ್ದ ಅಪ್ಪ ಕಲ್ಲುಗಳನ್ನೆತ್ತು ಹೊಡೆದಿದ್ದಂಥ ದಿವಸಗಳನ್ನು ನಾನು ನೆನೆಸ್ಕೊತೀನಿ. ಅನೇಕ ಸಂದರ್ಭಗಳಲ್ಲಿ ನಿಂದೆಗಳನ್ನು ಅನುಭವಿಸಿದ್ದೀವಿ, ನಿಂದನೆಯ ಮಾತುಗಳನ್ನು ಕೇಳಬೇಕಾಗಿದೆ, ಉಪದ್ರವಗಳಲ್ಲಿ ಹಾದು ಹೋಗಿದ್ವಿ, ಜನ ನಮ್ಮನ್ನು ದ್ವೇಷಿಸುವ ಹಾಗೆ ನಡ್ಕೊಂಡಿದ್ದಾರೆ. ಇವೆಲ್ಲ ಸಹಿಸ್ಕೊಳ್ಳೋದಕ್ಕೆ ಕಾರಣ ಸತ್ಯವೇದ ಗ್ರಂಥದಲ್ಲಿ ಮೊದಲೇ ಇವುಗಳ ಕುರಿತಾಗಿ, ಸಂಭವಗಳ ಕುರಿತು ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಬರೆದಿರೋದ್ರಿಂದ. ಇವುಗಳನ್ನು ಚೆನ್ನಾಗಿ ತಿಳ್ಕೊಳ್ರಿ. ನಿಮಗೇನು ಸ್ಪೆಷಲ್ ಟ್ರೀಟ್ಮೆಂಟ್ ಏನು ಕೊಡಲ್ಲ ಈ ಲೋಕ. ಕ್ರಿಸ್ತನಿಗಾಗಿ ಜೀವಿಸೋದಕ್ಕೆ ನೀವು ಇಳಿದಾಗ ಇವುಗಳನ್ನೆಲ್ಲ ಸಹಿಸ್ಕೊಳ್ಬೇಕಾಗುತ್ತೆ. ಮತ್ತೆ ಇನ್ನು ಬರೆದ ಸುವಾರ್ತೆ, ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 10 ಹತ್ತನೇ ಅಧ್ಯಾಯ 36ನೇ ವಾಕ್ಯದಿಂದ, ಹೀಗೆ ಒಬ್ಬ ಮನುಷ್ಯನಿಗೆ ಅವನ ಮನೆಯವರೇ ವೈರಿಗಳಾಗುವರು, ತಂದೆಯ ಮೇಲಾಗಲಿ ತಾಯಿಯ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆಯನ್ನು ಇಡುವವನು ನನಗೆ ಯೋಗ್ಯನಲ್ಲ. ಇವತ್ತು ದೇವರಿಗಿಂತ ಹೆಚ್ಚಾಗಿ ಮಕ್ಕಳನ್ನು ಪ್ರೀತಿಸೋರಿದ್ದಾರೆ, ದೇವರಿಗಿಂತ ಹೆಚ್ಚಾಗಿ ಆಸ್ತಿಯನ್ನು ಪ್ರೀತಿಸೋರಿದ್ದಾರೆ, ದೇವರಿಗಿಂತ ಹೆಚ್ಚಾಗಿ ಗಂಡನನ್ನು
ಹೆಂಡತಿಯನ್ನ. ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ನಾನಲ್ಲ ಇದು ಯೇಸು ಸ್ವಾಮಿ ಹೇಳಿರುವ ಮಾತನ್ನು ಹೇಳ್ತಾ ಇದ್ದೀನಿ. ಒಬ್ಬ ಮನುಷ್ಯನಿಗೆ ಅವನ ಮನೆಯವರೇ ವೈರಿಗಳಾಗುವರು. ತಂದೆಯ ಮೇಲಾಗಲಿ ತಾಯಿಯ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆಯನ್ನು ಇಡುವವನು ನನಗೆ ಯೋಗ್ಯನಲ್ಲ. ಮಗನ ಮೇಲಾಗಲಿ ಮಗಳ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆ ಇಡುವವನು ನನಗೆ ಯೋಗ್ಯನಲ್ಲ. ಮತ್ತು ಯಾವನಾದರೂ ತನ್ನ ಶಿಲುಬೆಯನ್ನು ತೆಗೆದುಕೊಂಡು, 38ನೇ ವಾಕ್ಯ ಅಂಡರ್ಲೈನ್ ಮಾಡ್ಕೊಳ್ರಿ, ಮತ್ತು ಯಾವನಾದರೂ ತನ್ನ ಶಿಲುಬೆಯನ್ನು ತೆಗೆದುಕೊಂಡು ನನ್ನ ಹಿಂದೆ ಬಂದ ಹೊರತು ನನಗೆ ಯೋಗ್ಯನಲ್ಲ. ಇದೆಲ್ಲ ಹೇಳು ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ನನ್ನನ್ನು ಹಿಂಬಾಲಿಸೋದಕ್ಕೆ ಬರೋದಾದರೆ ನನ್ನ ಶಿಲುಬೆಯನ್ನು ಹೊತ್ಕೊಂಡು ಬನ್ನಿರಿ. ತನ್ನ ಶಿಲುಬೆಯನ್ನು, ಅವರವರ ಶಿಲುಬೆ ಅದು. ಯೇಸು ಸ್ವಾಮಿಯ ಶಿಲುಬೆ ಯೇಸು ಸ್ವಾಮಿ ಹೊತ್ತಿದ್ದಾರೆ, ನಿನ್ನ ಶಿಲುಬೆ ಅದು. ನಿನ್ನ ಮನೆಯವರೇ ನಿನಗೆ ವಿರೋಧಿಗಳಾಗ್ಬೋದು, ನಿನ್ನ ತಂದೆ ಆಗ್ಬೋದು, ತಾಯಿ ಆಗ್ಬೋದು, ಮಕ್ಕಳಾಗ್ಬೋದು, ಹೆಂಡತಿ ಆಗ್ಬೋದು, ಗಂಡ ಆಗ್ಬೋದು, ಇವರನ್ನ ಎಲ್ಲರನ್ನ ದ್ವೇಷ ಮಾಡು ಅಂತ ನಾನು ಹೇಳ್ತಾ ಇಲ್ಲ. ಇವರೆಲ್ಲರಿಗಿಂತ ಹೆಚ್ಚಾಗಿ ನೀನು ಯೇಸುವನ್ನು ಮಮತೆ ಇಡದೆ ಹೋದರೆ, ಮಮತೆ ಮಾಡದೆ ಹೋದರೆ, ಅಥವಾ ಪ್ರೀತಿ ಮಾಡದೆ ಹೋದರೆ ನೀನು ದೇವರ ರಾಜ್ಯಕ್ಕೆ ದೇವರ ನಾಮಕ್ಕೆ ಯೋಗ್ಯನಲ್ಲ, ಶಿಷ್ಯನಾಗೋದಕ್ಕೆ ಯೋಗ್ಯನಲ್ಲ. ಪ್ರಯಾರಿಟಿ 39ನೇ ವಾಕ್ಯ, ತನ್ನ ಪ್ರಾಣವನ್ನು ಕಂಡುಕೊಂಡವನು ಅದನ್ನು ಕಳ್ಕೊಳ್ಳುವನು. ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳ್ಕೊಂಡವನು ಅದನ್ನು ಕಂಡುಕೊಳ್ಳುವನು. ಲಿಸನ್ ಟು ಮೀ, ಈ ಲೋಕದಲ್ಲಿ ಯಾವತ್ತಿದ್ರೂ ಒಂದಿನ ಸಾಯಲೇಬೇಕು. ಆ ಪ್ರಾಣಕ್ಕಾಗಿ ನೀನು ದೇವರನ್ನ ದ್ವೇಷಿಸೋದು ಅಥವಾ ದೇವ ನಾಮವನ್ನು ದೂಷಿಸೋದು ಮಾಡೋದಾದರೆ ನಿನಗೆ ನಿನ್ನ ಪ್ರಾಣ ಇಲ್ಲಿ ನೀನು ಉಳಿಸ್ಕೊಂಡೆ, ಆದರೆ ನಿನಗೆ ನಿತ್ಯ ಜೀವ ನಷ್ಟವಾಯಿತು. ಮತ್ತಾಯನ ಬರೆದ ಸುವಾರ್ತೆ 16:24-27, ಮತ್ತಾಯ Matthew 16:24-27, ಮತ್ತು ಯೇಸು ತನ್ನ ಶಿಷ್ಯರಿಗೆ ಹೇಳಿದ್ದೇನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ತನ್ನನ್ನು ನಿರಾಕರಿಸಿ, ಡಿನೈ ಹಿಮ್ಸೆಲ್ಫ್. ಎಲ್ಲ ವಿಧವಾದಂಥ ಆಸೆ ಪಾರ್ಶ್ವಗಳನ್ನೆಲ್ಲ ನಿರಾಕರಿಸಿ. ಇವತ್ತು ಎಷ್ಟು ಜನ ಇದು, ಲಿಸನ್ ಟು ಮೀ, ದಿಸ್ ಇಸ್ ಆಲ್ ಸೈನ್ಸ್. ಇದೆಲ್ಲ ಗುರುತುಗಳು, ಲಕ್ಷಣಗಳು, ಯೇಸು ಕ್ರಿಸ್ತನ ಬರೋಣಕ್ಕೆ ಮುಂಚೆ ನಡೆಯುವ ಲಕ್ಷಣಗಳು. ನಾನು ಹೇಳ್ತಾ ಇರೋದು, ನಾವು ಯೇಸುವನ್ನು ಹಿಂಬಾಲಿಸ್ತೀವಿ, ನಾನು ಐ ಆಮ್ ಫಾಲೋಯಿಂಗ್ ಜೀಸಸ್, ಯು ನೋ ಐ ಆಮ್ ಎ ಬಿಲೀವರ್ ಅಂತೆಲ್ಲ ಮಾತಾಡ್ತಾರೆ, ಬಟ್ ದೇ ಆರ್ ನಾಟ್ ಡಿನೈಯಿಂಗ್ ದೆಮ್ಸೆಲ್ಫ್. ತಮ್ಮನ್ನೇ ತಾವು ನಿರಾಕರಿಸೋದಿಲ್ಲ. ಸ್ವಾರ್ಥ ಚಿಂತೆಗಳು. ಹಲೋ, ಆರ್ ಯು ವಿತ್ ಮೀ? ನೀವು ನನ್ನ ಜೊತೆ ಇದ್ದೀರ? ಅರ್ಥ ಆಗ್ತಾ ಇದೆಯಾ? ಸ್ವಾರ್ಥ ಚಿಂತೆಗಳು. ಸಭೆಗೆ ಬರೋದು ನೀವು ಕೇವಲ ಮೆಟೀರಿಯಲ್ ಬ್ಲೆಸ್ಸಿಂಗ್ಸ್ ಹೊಂದೋದಕ್ಕಲ್ಲ. ಎಸ್, ಯು ನೀಡ್. ಹಳುವ ಕಾಗೆ ಮರಿಗೆ ಏನು ಬೇಕು ಅಂತ ದೇವರಿಗೆ ಗೊತ್ತು. ಬಯಲಿನಲ್ಲಿ ಇರುವ ಗುಲಾಬಿಗೆ ಅಂದ ಕೊಡೋದಕ್ಕೆ ದೇವರಿಗೆ ಗೊತ್ತು. ತನ್ನ ಸಾದೃಶ್ಯದಲ್ಲಿ, ಸ್ವರೂಪದಲ್ಲಿ ಸೃಷ್ಟಿ ಮಾಡಿರುವ ನಿನಗೇನು ಬೇಕಂತ ದೇವರಿಗೆ ಗೊತ್ತಿಲ್ವೇನು? ಮೊದಲು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡ್ರಿ, ಅದರೊಟ್ಟಿಗೆ ಎಲ್ಲ ನಿಮಗೆ ದೊರಕುವಂಥದ್ದಾಗಿರುತ್ತೆ. ಇವತ್ತು ಮನುಷ್ಯ ಬಾಂಧವ್ಯ ಕಡ್ಕೋತಾನೆ, ಮನೆತನ ಕಡ್ಕೋತಾನೆ, ಸ್ವಭಾವದಲ್ಲಿ ಮೃಗಕ್ಕೆ ಸಮವಾಗ್ತಾನೆ, ಮನುಷ್ಯತ್ವ ಕಳ್ಕೊತಾನೆ, ಸ್ವಾರ್ಥ ಚಿಂತಕನಾಗ್ತಾನೆ. ಯಾಕೆ? ತನ್ನನ್ನು ತಾನು ನಿರಾಕರಿಸೋದಕ್ಕೆ ಮನಸ್ಸಿಲ್ಲ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಯಾವರಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂದಿರುವವನು ಅದನ್ನು ಕಳ್ಕೊಳ್ಳುವನಾದರೆ, ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳ್ಕೊಂಡವನು ಅದನ್ನು ಕಂಡುಕೊಳ್ಳುವನು.
ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡ್ರು ಪ್ರಾಣ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನವೇನು? ಅಥವಾ ಒಬ್ಬನು ತನ್ನ ಪ್ರಾಣಕ್ಕೆ ಏನು ಈಡುಕೊಟ್ಟನು? ಮನುಷ್ಯ ಕುಮಾರನು ತನ್ನ ತಂದೆಯ ಪ್ರಭಾವದೊಡನೆ ತನ್ನ ದೂತರ ಸಮೇತವಾಗಿ ಬರುವನು. ಆವಾಗ ಆತನು ಒಬ್ಬೊಬ್ಬನಿಗೆ ಅವನವನ ನಡತೆಗೆ ತಕ್ಕ ಫಲವನ್ನು ಕೊಡುವನು. There is a one day, the judgment day. There is a one day for the reward giving day. ಒಂದು ಪ್ರತಿಫಲ ಕೊಡುವ ದಿನ. ಇವತ್ತು ನೀನು ಇಲ್ಲೇನಾದರೂ ಕಳ್ಕೊಂಡ್ರೆ ನಿನಗೆ ಯಾವುದು ನಷ್ಟ ಇಲ್ಲ. ನನ್ನ ಲೋಕವನ್ನೆಲ್ಲ ಕಳ್ಕೊಂಬಲ್ಲಿ, ಆದರೆ ನನ್ನ ಯೇಸುವನ್ನು ಕಳ್ಕೊಳಲ್ಲ ಎನ್ನುವರು ಮಾತ್ರ ಒಂದು ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ. ಅದಕ್ಕೆ ಒಂದು ಹಾಡುಗಾರನ ಹೇಳ್ತಾನೆ, ಐ ಫಾಲೋ ಜೀಸಸ್ ನೆವರ್ ಟರ್ನಿಂಗ್ ಬ್ಯಾಕ್, ಐ ನೆವರ್ ಟರ್ನಿಂಗ್ ಬ್ಯಾಕ್, ಟೇಕ್ ಹೋಲ್ ದಿಸ್ ವರ್ಲ್ಡ್ ಬಟ್ ಗಿವ್ ಮಿ ಜೀಸಸ್. ನನಗೆ ಯೇಸುವನ್ನು ಕೊಡು, ಈ ಲೋಕ ಪೂರ್ತಿಯಾಗಿ ನಿಂತೋಗೋ, ನನಗೆ ಯೇಸು ಸಾಕು. ಎಷ್ಟು ಜನ ಹಾಗೆ ಹೇಳ್ತೀರಾ? ಯೇಸುವಿನ ಪರೋಣಕ್ಕಾಗಿ ಸಿದ್ಧರಾಗುವ, ನಿತ್ಯ ಜೀವಕ್ಕಾಗಿ ಸಿದ್ಧರಾಗುವ ಭಕ್ತರುಗಳು ಹೆಚ್ಚಾಗಬೇಕು. ಲೂಕನ ಬರೆದ ಸುವಾರ್ತೆ 14:26, ಯಾವನಾದರೂ ನನ್ನ ಬಳಿಗೆ ಬಂದು ತನ್ನ ತಂದೆ ತಾಯಿ ಹೆಂಡತಿ ಮಕ್ಕಳು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಇವರನ್ನು ತನ್ನ ಪ್ರಾಣವನ್ನು ಸಹ ಹಾಗೆ ಮಾಡದಿದ್ರೆ ಅವನು ನನ್ನ ಶಿಷ್ಯನಾಗಿರಲಾರನು. ಅವನು ಶಿಷ್ಯನಾಗೋದಕ್ಕೆ ಯೋಗ್ಯತೆ ಇಲ್ಲ. ಯಾವನಾದರೂ ತನ್ನ ಸಿನಿಮೆನ ಹೊತ್ಕೊಂಡು ನನ್ನ ಹಿಂದೆ ಬಂದ ಹೊರತು ಅವನು ನನ್ನ ಶಿಷ್ಯನಾಗಿರಲಾರನು. ಈ ಲೋಕದಲ್ಲಿ ಎಲ್ಲವನ್ನ ಬೇಕಾದ್ರೆ ನೀನು ಬಿಡ್ಬೋದು. ಅಗೆ ಅಂದಾಗ ಹೇಟ್ ಎನ್ನುವಂಥ ಇಂಗ್ಲಿಷ್ ಪದ ಹೇಟ್, ಅದರ ಮೂಲ ಭಾಷೆಯಲ್ಲಿ ಓದುವಾಗ ಅಗೆ ಅಲ್ಲ, ಅದು ದ್ವೇಷ ಅಲ್ಲ. ನೀನು ಅಲ್ಲಿ ವಾಕ್ಯಗಳನ್ನು ದುರ್ವ್ಯಾಖ್ಯಾನ ಮಾಡೋರಿರ್ತಾರೆ, ಇದನ್ನ ಹಿಡಿದ್ಬಿಟ್ಟು ಬೇಕಾದ್ರೆ ದೇವರ ನಾಮನವನ್ನು ದೂಷಣೆ ಮಾಡೋರಿರ್ತಾರೆ. ನೋಡು, ವಾಕ್ಯ ಬರೆದಿದೆಯಲ್ಲ, ತಂದೆ ತಾಯಿ ಹೆಂಡತಿ ಮಕ್ಕಳು ಅಣ್ಣ ತಮ್ಮರು ಅಕ್ಕ ತಂಗಿದ್ರು ಇವ್ರನ್ನೆಲ್ಲ ಪ್ರಾಣ ಸಹ ಹಾಗೆ ಮಾಡದಿದ್ರೆ ಹಾಗೆ ಮಾಡುವಂತ ಇದ್ದಾರೆ. ಯೇಸು ಸ್ವಾಮಿ ಹಾಗೆ ಮಾಡುವಂತಲ್ಲ ಹೇಳ್ತಾ ಇರೋದಲ್ಲಿ. ಅದಕ್ಕೆ ಗ್ರೀಕ್ ಭಾಷೆಯಲ್ಲಿ ಕೊಟ್ಟಿರುವಂಥ ಪದ, ನನಗೆ ಅದರ ಉಚ್ಚಾರಣೆ ಗೊತ್ತಿಲ್ಲ, MISEI ಗ್ರೀಕ್ ಪದ. ಅದರ ಅರ್ಥ ಕ್ಯಾನ್ ಆಲ್ಸೋ ಕನ್ವೇ ಮೀನಿಂಗ್ ಆಫ್ ಟು ಲವ್ಲೆಸ್, ಪ್ರೀತಿ ಇಲ್ಲದವರಿಗೆ ಉಪಯೋಗಿಸೋದು, ಪ್ರೀತಿ ಇಲ್ಲದೇ ಇರುವವರು ಹೆಚ್ಚಿನ ಪ್ರೀತಿ. ಟು ಪೋಸ್ಟ್ ಪೋನ್ ಇನ್ ಲವ್ ಆರ್ ಎಸ್ಟೀಮ್, ಪ್ರೀತಿಯಲ್ಲಿ ಅಥವಾ ಗೌರವದಲ್ಲಿ ಒಂದೆಜ್ಜೆ ಮುಂದಿಡಕ್ಕಾಗದೇ ಇರುವವರು, ತಂದೆಗಿಂತ ತಾಯಿಗಿಂತ ಅಕ್ಕನಿಗಿಂತ ತಮ್ಮನಿಗಿಂತ ಅಣ್ಣನಿಗಿಂತ ಬಂಧುಗಿಂತ ಮಿತ್ರರಿಗಿಂತ ನಿನ್ನ ಸೇವೆಗಿಂತ ಹೆಚ್ಚಾಗಿ ಯೇಸುವನ್ನು ಪ್ರೀತಿಸೋಕ್ಕಾಗದೆ ಹೋದರೆ ನೀನು ಯೇಸುವಿನ ಶಿಷ್ಯನಾಗೋದಕ್ಕೆ ಯೋಗ್ಯನಲ್ಲ. ಹಲ್ಲೆಲೂಯಾ. ಅದು ಹೇಳಿದಾಗ ನೀವು ಯಾರು ಸ್ತೋತ್ರ ಹೇಳಲಿಲ್ಲ ನೋಡ್ರಿ, ಎಷ್ಟು ಮೌನ ಆಗ್ಬಿಟ್ರಿ. ಹಲೋ, ಆರ್ ಯು ವಿತ್ ಮೀ? ಇಸ್ ಇಟ್ ರೈಟ್? ಓ ನಾವಂಗ ಯಸ್, ಹಾಗೆ ಮಾಡುವಂತ ಹೇಳಲಿಲ್ಲ, ದ್ವೇಷ ಅಲ್ಲ, ಏಟ್ ಅಲ್ಲ. ನಾನು ದೇವ್ರ ಮಗ ಆಗಿರೋದ್ರಿಂದ ಇನ್ನು ಮೇಲೆ ನನ್ನ ಹೆಂಡತಿನ ಕಂಡ್ರೆ ನಂಗಾಗಲ್ಲ ಅದಲ್ರಿ. ಹೇಳಬೇಕು, ನನ್ನ ಗಂಡನಿಗಿಂತ, ನನ್ನ ಹೆಂಡತಿಗಿಂತ, ನನ್ನ ತಾಯಿಗಿಂತ, ನನ್ನ ತಮ್ಮನಿಗಿಂತ, ನನ್ನ ತಂದೆಗಿಂತ, ನನ್ನ ಅಣ್ಣನಿಗಿಂತ, ಅಕ್ಕನಿಗಿಂತ, ತಂಗಿಗಿಂತ, ನನ್ನ ಮಿತ್ರರಿಗಿಂತ, ನನ್ನ ಆಸ್ತಿಗಿಂತ, ನನ್ನ ಸೇವೆಗಿಂತ ನಾನು ಹೆಚ್ಚಾಗಿ ಯೇಸುವನ್ನು ಪ್ರೀತಿಸ್ತೀನಿ. ಐ ಲವ್ ಮೋರ್ ಟು ಜೀಸಸ್. ಯಾಕೆ? ನನ್ನ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಬಂಧು ಬಳಗ ಯಾರು ನನ್ನ ಪಾಪದ ಪರಿಹಾರಕ್ಕೆ ರಕ್ತ ಸುರಿಸಲಿಲ್ಲ, ಪ್ರಾಣ ಕೊಡಲಿಲ್ಲ, ಇವರೆಲ್ಲರಿಗಿಂತ ಹೆಚ್ಚಾಗಿ ನನ್ನ ಯೇಸು ಅವನ ಕಡೆ ತೊಟ್ಟ ರಕ್ತವನ್ನು ಕಾಲ್ವರಿ ಶಿಲುಬೆಯಲ್ಲಿ ನನಗಾಗಿ ಸುರಿಸಿದ್ದರಿಂದ
ನರಕಕ್ಕೆ ಹೋಗಬೇಕಾದ ನನ್ನನ್ನು ಪಾಪದ ಸಂಬಳ ಮರಣದಿಂದ ತಪ್ಪಿಸಿ ನಿತ್ಯ ಜೀವದ ಕಡೆ ನಡೆಸಿದಂಥ ಯೇಸುವಿಗೆ ನನ್ನ ಪ್ರೀತಿ. ಅದಕ್ಕೆ ಉತ್ತಮವಾದಂಥ ಉದಾಹರಣೆ ಅಪೊಸ್ತಲನಾದಂಥ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 9 ವರ್ಸ್ 13 13ನೇ ವಾಕ್ಯ ಹೇಳ್ತದೆ, ಇದಕ್ಕನುಸಾರವಾಗಿ ಯಾಕೋಬನನ್ನು ಪ್ರೀತಿಸಿದನು, ಏಸಾವನನ್ನು ದ್ವೇಷಿಸಿದನು ಎಂದು ಬರೆದಿದೆ. ದೇವರು ಯಾಕೋಬನನ್ನು ಪ್ರೀತಿಸಿದನು, ಏಸಾವನನ್ನು ದ್ವೇಷಿಸಿದನು. ಹೇಟ್ ದ್ವೇಷ ಅಲ್ಲ ಅಲ್ಲಿ, ಅಲ್ಲಿ ಕೊಟ್ಟಿರುವಂಥ ಪದ ಗಾಡ್ ಲವ್ಡ್. ದೇವರು ಯೇಸು ಪ್ರೀತಿ ಮಾಡಿದ್ದು, ದ ಲವ್ ಲೆಸ್ ಬೈ ಕಂಪ್ಯಾರಿಸನ್. ಅಲ್ಲಿ ಕಂಪ್ಯಾರಿಸನ್ ಮಾಡಿದಾಗ, ಕಂಪ್ಯಾರಿಸನ್ ಮಾಡಿದಾಗ, ಹೋಲಿಕೆ ಮಾಡಿ ನೋಡಿದಾಗ ಸ್ವಲ್ಪ ಪ್ರೀತಿ ಹೆಚ್ಚಾಗಿ ಯಾಕೋಬನ ಮೇಲೆ ಏಸಾವನಿಗಿಂತ. ದ್ವೇಷ ಅಲ್ಲ. ನಿಮಗೆಲ್ರಿಗೂ ಮಕ್ಕಳಿದ್ದಾರೆ, ನನಗೂ 3 ಮಕ್ಕಳಿದ್ದಾರೆ. ಹಾಂ, 3 ಮಕ್ಕಳು ಸಮವಾಗಿ ನೋಡ್ತೀವಿ ಅಂತೆಲ್ಲ ಡೈಲಾಗ್ ಹೊಡಿತೀವಿ, ಆದರೂ ಎಲ್ಲ ಒಂದು ಸ್ವಲ್ಪ ಪ್ರೀತಿ ಹೆಚ್ಚಾಗಿ ಚಿಕ್ಕ ಮಗಳ ಮೇಲಿರುತ್ತೆ, ಎಲ್ಲ ಪ್ರೀತಿ ಸ್ವಲ್ಪ ದೊಡ್ಡ ಮಗಳ ಮೇಲಿರುತ್ತೆ, ಇಲ್ಲ ಎಲ್ಲ ಸ್ವಲ್ಪ ಪ್ರೀತಿ ಹೆಚ್ಚಾಗಿ ದೊಡ್ಡ ಮಗನ ಮೇಲಿರುತ್ತೆ. ಆ ಸ್ವಲ್ಪ ಹೆಚ್ಚಾಗಿದೆಯಲ್ಲ, ಆ ಪ್ರೀತಿನೇ ಕುರಿತು ಮಾತಾಡೋದು. ಹಾಗೆ ಅಂದರೆ ಹೇಟ್ ಮಾಡೋದಲ್ಲ, ಯಾಕೋಬನನ್ನು ದೇವರು ಪ್ರೀತಿಸಿದನು, ಏಸಾವನನ್ನು ದ್ವೇಷಿಸಿದನು ಅಂದರೆ ಆ ಕಂಪೇರ್ ಮಾಡಿದಾಗ, ಲವ್ ಕಂಪೇರ್ ಮಾಡಿದಾಗ ಸ್ವಲ್ಪ ಜಾಸ್ತಿ ಯಾಕೋಬನ ಮೇಲಿತ್ತು. ಅದು ಇಲ್ಲಿ ತಂದೆ ತಾಯಿಗಳನ್ನು ನೀವು ತೊರಿಬೇಕು ಅಂತ ನಾನು ಹೇಳ್ತಾ ಇಲ್ಲ, ಅವ್ರನ್ನ ದ್ವೇಷ ಮಾಡಬೇಕು ಅಂತ ಎಂಬುದಲ್ಲ. ಯೇಸು ಸ್ವಾಮಿಯ ಉದ್ದೇಶ ಅದು ಅಲ್ಲವೇ ಅಲ್ಲ. ಯೇಸು ಸ್ವಾಮಿಗಿಂತ ಹೆಚ್ಚಾಗಿ ಯಾರನ್ನು ಪ್ರೀತಿ ಮಾಡಬಾರ್ದು. ಹಲೋ, ಇದನ್ನು ಹೇಳಿದಾಗ ಕೆಲವರಿಗೆಲ್ಲ ಇಷ್ಟ ಆಗಲ್ಲ. ದಟ್ ಈಸ್ ದ ರಿಯಾಲಿಟಿ, ದಟ್ ಈಸ್ ದ ಫ್ಯಾಕ್ಟ್. ಬೇಕಾದರೆ ಕೆಲವರು ಹುಡುಗನಿಗೋಸ್ಕರ, ಹುಡುಗಿನ ಪ್ರೀತಿ ಮಾಡೋದಕ್ಕೋಸ್ಕರ ಯೇಸುವನ್ನು ಬಿಡ್ತಾರೆ. ನಮ್ಮಲ್ಲ ಕೆಲವರನ್ನ ಕಂಡಿದ್ವಿ, ಸೇವೆಯನ್ನೇ ಬೇಕೋ ಒತ್ಬಿಟ್ಟು ಹುಡುಗಿಯಿಂದ ಓದೋರಿದ್ದಾರೆ. ಸೇವೆ, ದೇವರು ಕೊಟ್ಟಂಥ ಸೇವೆಯನ್ನು ಒದ್ಬಿಟ್ಟು ಹುಡುಗಿಯಿಂದ ಓದೋರಿದ್ದಾರೆ. ಇಲ್ಲ, ಅವನು ಒದ್ದೋದ, ದೇವರು ಅವನನ್ನು ಪರಲೋಕದಿಂದ ಒದ್ದು ಹೊರಗಡೆ ಹಾಕ್ತಾನೆ. ಈ ಲೋಕದಲ್ಲಿ ಯೇಸುವಿಗಿಂತ ದೊಡ್ಡವರು ನಮ್ಮ ಜೀವಿತದಲ್ಲಿ ಮತ್ತೆ ಯಾರೂ ಇರಬಾರ್ದು. ಅದನ್ನು ಒಪ್ಪುವರು ಮಾತ್ರ ಆಮೇನ್ ಹೇಳ್ರಿ, ಎದ್ದು ನಿಂತ್ಕೊಳ್ರಿ, ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗ್ತೀವಿ. ಯೇಸುವಿನ ಪ್ರೀತಿ ಅದು ಅಮೂಲ್ಯವಾದದ್ದು. ಯೇಸುವಿನ ಬರೋಣದಲ್ಲಿ ಇದೆಲ್ಲ ನಾವು ಕಾಣ್ತೇವೆ. ಇದ್ಯಾವುದು ನಮಗೆ ದೂರ ಅಲ್ಲ, ಇದೆಲ್ಲ ನಮ್ಮ ಕಾಲದಲ್ಲಿ ನಾವುಗಳು ಕಾಣುವಂಥದ್ದು, ಇದೆಲ್ಲ ನಮ್ಮ ಕಾಲಗಳಲ್ಲಿ ನಾವು ಅನುಭವಿಸುವಂಥದ್ದು. ಆದ್ದರಿಂದಲೇ ಹೇಳಿದ್ದು, ದೇವರ ವಾಕ್ಯದ ಪ್ರಮಾಣದಲ್ಲಿ ನಿಲ್ಲಬೇಕು, ದೇವರ ವಾಕ್ಯದ ಪ್ರಮಾಣದಲ್ಲಿ ನಾವು ನಿಲ್ಲಬೇಕು. ಮತ್ತಾಯನ ಬರೆದ ಸುವಾರ್ತೆ 24:8 ಹೇಳುತ್ತೆ, ಇವೆಲ್ಲ ನೂತನ ಕಾಲವು ಹುಟ್ಟುವ ಪ್ರಸವ ವೇದನೆಯ ಪ್ರಾರಂಭ. ಪ್ರಸವ ವೇದನೆಯ ಪ್ರಾರಂಭ. ಇವತ್ತು ನಮ್ಮ ಭಾರತ ದೇಶದಲ್ಲಿ ಸಂಭವಿಸುವಂಥ ಘಟನೆಗಳು, ಉತ್ತರ ಭಾರತದಲ್ಲಿ ನಡೆಯುವಂಥ ಘಟನೆಗಳು, ಅನೇಕ ರೀತಿಯ ಉಪದ್ರವಗಳು, ದೇವರ ಸೇವಕರುಗಳು ಅನುಭವಿಸುತ್ತಿರುವ ಬಾಧೆಗಳು, ದೇವರ ನಾಮದ ನಿಮಿತ್ತವಾಗಿ ಅನುಭವಿಸುತ್ತಿರುವ ಬಾಧೆಗಳು, ಸುವಾರ್ತೆಗಾಗಿ ಅನೇಕರು ರಕ್ತ ಸಾಕ್ಷಿಗಳಾಗುತ್ತಾ ಇದ್ದಾರೆ, ಅನೇಕರು ರಕ್ತ ಸಾಕ್ಷಿಗಳಾಗುವ ಸನ್ನಿವೇಶಗಳನ್ನು ಬಹಳವಾಗಿ ನಾವು ಈ ದಿವಸಗಳಲ್ಲಿ ಕಾಣ್ತಾ ಇದ್ದೀವಿ. ಈ ಲೋಕದ ಯಾವ ಮೀಡಿಯಾ ಅದನ್ನು ಪಬ್ಲಿಸಿಟಿ ಮಾಡಲ್ಲ. ಅನೇಕರು ಬಹಳ ಬಹಳ ಉಪದ್ರವವನ್ನು ಅನುಭವಿಸ್ಕೊಳ್ತಾ ಇದ್ದಾರೆ. ಯೇಸುವಿನ ನಿಮಿತ್ತ ದಿನನಿತ್ಯವೂ ಪೆಟ್ಟುಗಳನ್ನು ತಿನ್ನೋರಿದ್ದಾರೆ, ದಿನನಿತ್ಯವೂ ರಕ್ತ ಸುರಿಸೋರಿದ್ದಾರೆ. ದೇವರ ವಾಕ್ಯ ಹೇಳುತ್ತದೆ,
ಇವೆಲ್ಲ ನೂತನ ಕಾಲದ ಪ್ರಸವ ವೇದನೆ, ನೂತನ ಕಾಲವು ಹುಟ್ಟುವ ಪ್ರಸವ ವೇದನೆಯಾಗಿರುತ್ತದೆ. ಆದ್ದರಿಂದ ಪ್ರೀತಿಯ ದೇವ ಜನರೇ, ವಾಕ್ಯಗಳಲ್ಲಿ ಬೇರೂರ್ರಿ, ವಾಕ್ಯದ ಪ್ರಮಾಣದಲ್ಲಿ ನಿಂತುಕೊಳ್ಳ್ರಿ. ಎಲ್ಲ ಕಣ್ಣುಗಳು ಮುಚ್ಚಲಿ, ಎಲ್ಲ ಹೃದಯಗಳು ಏಕಾಗ್ರತೆಯಿಂದ ಪ್ರಾರ್ಥಿಸಲಿ. ಲೋಕವು, ಲೋಕದಲ್ಲಿ ಇರುವವುಗಳೆಲ್ಲವೂ ನಶ್ವರ, ಇದೆಲ್ಲ ಬೇಗನೆ ಗತಿಸಿ ಹೋಗುತ್ತೆ. ಕ್ರಿಸ್ತನ ಪ್ರೀತಿ ಒಂದೇ ಶಾಶ್ವತ. ಜ್ಞಾನದ ಹೃದಯವನ್ನು ನಮಗೆ ಕೊಡು ಸ್ವಾಮಿ, ಜ್ಞಾನದ ಹೃದಯವನ್ನು ನಮಗೆ ಕೊಡು ಸ್ವಾಮಿ. ಪ್ರಾರ್ಥಿಸ್ರಿ, ಪ್ರಾರ್ಥಿಸ್ರಿ. ವರ್ಷದ ಕೊನೆಯ ಬೈಬಲ್ ಪಠಣಕ್ಕೆ ಬಂದಿದ್ದೀವಿ. ಮುಂದಿನ ಬೈಬಲ್ ಪಠಣ ಹೊಸ ವರ್ಷಕ್ಕೆ ಪ್ರವೇಶ ಮಾಡ್ತಾ ಇದ್ವಾಗ, ಈ 2020 ಕೊನೆಯ ಬೈಬಲ್ ಪಠಣಕ್ಕೆ ಬಂದಿದ್ದೀವಿ. ಒಂದು ತೀರ್ಮಾನ ತಗೊಳ್ರಿ, ನನ್ನ ಪ್ರೀತಿ ನಿನಗೆ ಮಾತ್ರ, ನನ್ನ ಪ್ರೀತಿ ನಿನಗೆ ಮಾತ್ರ, ಬೇರೆ ಯಾರು ಅದನ್ನು ಸೆಳೆಯೋಕ್ಕಾಗಲ್ಲ, ಸೆಳೆಯೋಕ್ಕಾಗಲ್ಲ. ಓ ಜೀಸಸ್, ಹಾಲೆಲೂಯಾ, ಹಾಲೆಲೂಯಾ. ನನ್ನ ಮೊದಲನೇ ಆದ್ಯತೆ ದೇವರ ರಾಜ್ಯಕ್ಕಾಗಿ. ಈ ಲೋಕದ ಮೋಹಗಳು, ಲೋಕದ ಆಡಂಬರಗಳು, ಹಣ ಸಂಪತ್ತು, ಈ ಲೋಕದ ಸುಖ ಸುಪ್ಪತ್ತಿಗೆಗಳು, ಇದು ಯಾವುದು ಶಾಶ್ವತವಲ್ಲ. ಕ್ರಿಸ್ತನೊಬ್ಬನೇ ಶಾಶ್ವತ. ಅವನ ಮುಂದೆ, ಆತನ ಪ್ರೀತಿಯ ಮುಂದೆ ಇದೆಲ್ಲವೂ ತೃಣಕ್ಕೆ ಸಮವಾಗಿದೆ ಎಂದು ಹೇಳುವವರು ಮಾತ್ರ. ಕೈಗಳನ್ನು ಮೇಲಕ್ಕೆತ್ತಿ ಒಂದು ನಿಮಿಷ. ವರ್ಷದ ಕೊನೆಯ ಉಪವಾಸ, ಬೈಬಲ್ ಸ್ಟಡಿಗೆ ಬಂದಿದ್ದೀರಾ, ಒಂದು ಸಮರ್ಪಣೆಯೊಂದಿಗೆ ಹೇಳ್ರಿ. ಪರಲೋಕವನ್ನ ಭೂಲೋಕವನ್ನುಂಟು ಮಾಡಿದ ನಮ್ಮ ಸರ್ವಶಕ್ತನಾದ ದೇವರೇ, ನಿತ್ಯನಾದ ತಂದೆ, ರಾಜಾದಿರಾಜನು, ದೂತಗಣಗಳ ಒಡೆಯನು, ರಕ್ಷಕನಾದ ದೇವ, ಅಂತ್ಯಕಾಲದಲ್ಲಿ ಅನೇಕರ ಪ್ರೀತಿ ತಣ್ಣಗಾಗುವಾಗ, ಅನೇಕರು ಸ್ವಾರ್ಥ ಚಿಂತಕರಾಗುವಾಗ, ನಾವು ಮತ್ತೊಮ್ಮೆ ನಿನ್ನ ಸನ್ನಿಧಾನದಲ್ಲಿ ಪ್ರಮಾಣಪೂರ್ವಕವಾಗಿ ಹೇಳುತ್ತೇವೆ, ನಮ್ಮ ಪ್ರೀತಿ ನಿನಗೆ ಮಾತ್ರ, ನಮ್ಮ ಪ್ರೀತಿ ನಿನಗೆ ಮಾತ್ರ ಸ್ವಾಮಿ, ನಿನಗೆ ಮಾತ್ರ ಕರ್ತನೆ. ಅದರ ಮುಂದೆ ಮತ್ತಾವುದು ಇಲ್ಲ ಎಂದು ದೃಢ ನಿಶ್ಚಯದೊಂದಿಗೆ ನಾವು ಹೆಮ್ಮೆಯಿಂದ ಹೇಳ್ತೇವೆ ಸ್ವಾಮಿ. ಕೃಪೆ ಕೊಡು, ಕೃಪೆ ಕೊಡು. ಭಕ್ತಿಯ ವೇಷವನ್ನು ಧರಿಸಿ ದೈವ ಶಕ್ತಿಯನ್ನು ತ್ಯಜಿಸುವ ಅನೇಕರು ಈ ಪಟ್ಟಣಗಳಲ್ಲಿ ಅನೇಕರು ಇರುವಾಗ, ನಿನ್ನ ಕೃಪೆಯಲ್ಲಿ ಆಶ್ರಯಿಸಿ ನೀನು ಕೊಟ್ಟ ನಿತ್ಯ ಜೀವವನ್ನು ನಶಿಸಿ ಹೋಗದಂತೆ, ಆ ನಿತ್ಯ ಜೀವವನ್ನು ನಾಶ ಮಾಡಿಕೊಳ್ಳದಂತೆ ನಮಗೆ ಕೃಪೆ ಕೊಡು. ನಿನ್ನ ಪ್ರಮಾಣದಲ್ಲಿ ಜೀವಿಸೋದಕ್ಕೆ ನಮಗೆ ಭಾಗ್ಯವನ್ನು ದಯಪಾಲಿಸು. ನಿನ್ನ ಜನರನ್ನು ಈ ವಾಕ್ಯದ ಮೂಲಕ ಆಶೀರ್ವದಿಸು, ಸಮಾಧಾನವಾಗಿ ಕಳಿಸ್ಕೊಡು. ನಿನ್ನ ದಯೆಗೆ ಪಾತ್ರರಾಗಲಿ. ಹೊಸ ವರ್ಷದ ಆರಾಧನೆಗೆ ನಿನ್ನ ಮಕ್ಕಳು ಕೂಡಿ ಬರುವಾಗ ಪ್ರತ್ಯೇಕ ದೈವ ಸಾನ್ನಿಧ್ಯದಿಂದ ನಮ್ಮ ಮಕ್ಕಳನ್ನು ನೀನು ತುಂಬಿಸು, ನಿನ್ನ ದಯೆ ಇರಲಿ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆಯೇ, ಆಮೆನ್.